ಜೋಯಿಸರು ಅವರು ನನ್ನ ದೂರದ ಮಾವ ಆಗಬೇಕು, ಅವರೇ
ಅಂತ ನನ್ನನ್ನ ಇಟ್ಕೊಂಡಿದ್ದಾರೆ ಹಂಗಂತ ನಾನು ಸುಖವಾಗಿಲ್ಲ ಅನ್ಕೊಳ್ಬೇಡಿ ಮತ್ತೆ ಬೆಳಕಿ ಎತ್ತವನೇ ಒಟ್ಟಿಗೆಲೆ ಸಗಣಿ ತೆಗಿತರೆ ತೋಟದಲ್ಲಿ ಓಡಾಡಿ ಬರ್ತೇನೆ ಮತ್ತೆ ಹಾಲು ಮೊಸರು ಹಾಕೊಂಡು ಗಣದಾಗಿ ಊಟ ಮಾಡ್ತೇನೆ ಸಂಜೆ ಹೊತ್ತು ಈ ಹೊಳೆ ಗಡ್ಡೆಯಲ್ಲಿ ನೀರು ನೋಡ್ತಾ ಮರನ ಕೂರ್ತೇನೆ ಮರದಷ್ಟೇ ಮಜವಾಗಿ ನದಿಯಷ್ಟೇ ನಿರಾಳವಾಗಿ ದಿನಾ ಹೇಳ್ಕೊಂಡು ತಿರುಗಾಡ್ತಿದ್ದಳಂತೆ ಇವತ್ತು ನಮ್ಮ ಮನೆಗೆ ಹೊಸ ಟಿವಿ ತಂದಿದ್ದಾರೆ
ಇವತ್ತು ನಮ್ಮ ಮನೆಗೆ ಹೊಸ ಕಾರ್ ತಂದಿದ್ದಾರೆ, ಇವತ್ತು ಬಟ್ಟೆ ತೊಳೆಯೋ ಮಿಷಿನ್ ತಂದಿದ್ದಾರೆ ಅಂತ. ಒಂದು ದಿನ ಅವಳು ಸುಮ್ಮನೆ ಹೋಗ್ತಿದ್ದನ್ನು ನೋಡಿ ಒಬ್ಳು ಕೇಳಿದ್ಲಂತೆ, ಯಾಕೆ ಇವತ್ತು ನಿಮ್ಮ ಮನೆಯಲ್ಲಿ ಏನೂ ತರಲಿಲ್ವಾ ಅಂತ. ಆಗ ಇವಳು ಮೂಗು ಮುರಿತ ಹೇಳಿದ್ಲಂತೆ, ಇವತ್ತು ನಾನು ಅವ್ರ ಮನೆ ಕೆಲಸ ಬಿಟ್ಟೆ ಅಂತ.
ಹಾಗೆ ಇನ್ನೊಂದು ವಿಚಾರನ ಸೇರಿಸಬೇಕು. ಪ್ರತಿ ವರ್ಷ ಈ ರೀತಿ ಅಡಕೆ ವ್ಯವಹಾರ ಮಾಡೋದು ಕಷ್ಟ. ಈ ಸಲ ನೀವೆಲ್ಲ ಬಂದಾಗ ಈ ಬಗ್ಗೆ ಕೂತು ಮಾತಾಡಿ ಏನಾದರೂ ಒಂದು ತೀರ್ಮಾನ ಅಖೈರಾಗಿ ಮಾಡೋಣ ಅಂತ ಅಪ್ಪ ತಿಳಿಸಿದಾನೆ ಅಂತಲೂ ಬರೀ ಅಪ್ಪ ನಾನು ನಿನ್ನದ್ರ ಒಂದು ಪ್ರಶ್ನೆ ಕೇಳ್ಲ. ವ್ಯಂಗ್ಯ ಮಾಡೋದು ಸೀದಾ ಸೀದಾ ಅಂತ ಹೇಳಬೇಕು ಹೇಳು. ಯಾಕೆ ನಿನಗೆ ನಿನ್ನ ಆ ಗಂಡು ಮಕ್ಕಳು ಅಂದ್ರೆ ಅಷ್ಟು ಸಿಟ್ಟು? ಅವ್ರು ನಿನಗೆ ಏನ್ ಮಾಡಿದ್ದಾರೆ? ಬೆಂಗಳೂರಿಗೆ ನೀವು ಬನ್ನಿ ಅಂತ ಅವ್ರು ಮಾತ್ರ ಅಲ್ಲ, ನನ್ನ ಅತ್ತಿದ್ರು ನಿಮ್ಮನ್ನ ಎಷ್ಟು ಸಲ ಕರೆದಿಲ್ಲ. ನಿಮಗೆ ನಮ್ಮ ಮನೆ ಸೇರಿ ಹೋಗಿ ಹೋದ್ರೆ ಬೇರೆ ಮನೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು ನಾನೇ ಕೇಳಿಸ್ಕೊಂಡಿದ್ದೇನೆ. ಮತ್ತೆ ಅಮ್ಮನ ಕಡೆ ಆಸೆ ಕೂಡ ಅದೇ ಆಗಿತ್ತು. ಅವಳು ತಡಿಲಾರ್ದೆ ಹೇಳೇ ಬಿಟ್ಲು ಈ ಊರಲ್ಲಿ ಏನಿದೆ ಅಂತ ಇಲ್ಲಿರ್ಬೇಕು. ನನಗೂ ಹೊಗೆ ಕುಳೆ ಊದಿ ಊದಿ ಸಾಕಾಗಿ ಹೋಗಿದೆ, ಹೋಗೋಣ ಅಂತ. ಆಗ್ಲೂ ನೀನು ಹೀಗೆ ಜನವರ ತಿಕ್ತಾ ಕೂತೆ, ಹೇಳು ಯಾಕೆ ನೀನು ಈ ಊರು ಬಿಟ್ಟು ಹೋಗ್ಲಿಲ್ಲ? ಅಮ್ಮ ಸಾಯ್ತಿದ್ದಾಗ ನೀನ್ ಯಾಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಲಿಲ್ಲ? ಹೇ ಕೃಷ್ಣ, ನೀನು ಬಾ. ನಿಮಗಿಬ್ಬರಿಗೂ ನಾನೊಂದು ಹಳೆಯ ಕಥೆ ಹೇಳ್ತೇನೆ, ನನ್ನದೇ ಕುಟುಂಬದ ಕಥೆ. ಕೇಳಿದ್ರೆ ನೀವೆಲ್ಲ ರಾಮಾಯಣದ್ದೋ ಮಹಾಭಾರತದ್ದೋ ಅಂತ ಅನ್ನಿಸ್ಬೇಕು. ಹಾಗಿದೆ ನಮ್ಮ ಪೂರ್ವಜರು ಮೂಲತಃ ಕೇರಳದವರಂತೆ. ತರತರಾಂತರಗಳಿಂದ ಅಲ್ಲಿ ಅವರು ವೈದ್ಯ, ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರಗಳಲ್ಲಿ ಪಂಡಿತರಂತೆ. ಹೀಗೆ ಸುಮಾರು 400 ವರ್ಷಗಳ ಹಿಂದೆ ಆ ವಂಶದ ಒಬ್ಬ ಪಂಡಿತ ಶಂಕರನ್ ನಂಬೂದರಿ ಅಂತ ಅವನ ಹೆಸರು ಕೇರಳದಿಂದ ಬಂದು ಇಲ್ಲಿ ಮೂಕಾಂಬಿಕಾ ಕ್ಷೇತ್ರದಲ್ಲಿ ನೆಲೆಸಿದ್ದನಂತೆ. ಆಗ ಈ ಇಕ್ಕೇರಿ ನಾಡನ್ನು ವೆಂಕಟಪ್ಪ ನಾಯಕ ಅನ್ನೋ ಅರಸರು ಆಳ್ತಾ ಇದ್ರು. ಅವರೊಮ್ಮೆ ದಕ್ಷಿಣದೆಡೆಗೆ ದಂಡ ಯಾತ್ರೆ ಮಾಡಬೇಕು ಅಂತ ಮನಸ್ಸು ಮಾಡಿದರು. ಕ್ಷೇತ್ರದಲ್ಲಿ ದೇವಿ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಸಬೇಕು ಅಂತ ಅಲ್ಲಿಗೆ ಹೋದರು. ಅಲ್ಲಿ ಈ ನಮ್ಮ ಶಂಕರ ನಂಬೂದರಿ ಅವರಿಗೆ ತಗುಲಿಕೊಂಡ. ಇವರನ್ನು ಕಂಡವನೇ ನೀವು ಯುದ್ಧಕ್ಕೆ ಹೊರಟಿದ್ದೀರಲ್ಲ ನಾಯಕರೇ ಅಂತ ಕೇಳಿದ. ನಾಯಕರಿಗೆ ಆಶ್ಚರ್ಯ ಆಯಿತು. ನಾನು ದಂಡ ಯಾತ್ರೆಗೆ ಹೋಗೋ ಸುದ್ದಿ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ, ಇವನು ಹೆಂಗ ಕಂಡು ಹಿಡಿದ ಅಂತ ಅವರನ್ನು ತಮ್ಮ ಪರಿವಾರಕ್ಕೆ ಸೇರಿಸಿಕೊಂಡರು. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲ ಸುತೇ. ಸರಿ, ದಂಡ ಯಾತ್ರೆ ಶುರುವಾಯಿತು. ಯಾವ ಬೆಳಿಗ್ಗೆಯಲ್ಲಿ ಯಾವ ದಿಕ್ಕಿನಿಂದ ಮುತ್ತಿಗೆ ಹಾಕಬೇಕು ಅನ್ನೋದನ್ನ ಹೇಳ್ತಾ ಹೋಗೋದು. ಆಮೇಲೆ ಇತಿಹಾಸದ ಪುಸ್ತಕವೇ ಹೇಳುವ ಹಾಗೆ ವೆಂಕಟಪ್ಪ
ಅಯ್ಯಪ್ಪ ನಾಯಕರಿಗೆ ಆ ಒಂದು ತಂಡ ಯಾತ್ರೆಯಲ್ಲಿ ಭಾರಿ ಗೆಲುವು ಸಿಕ್ಕಿತು. ವನವಾಸಿಯಿಂದ ಕಲ್ಲಿ ಕೋಟೆವರೆಗೆ ರಾಜ್ಯ ವಿಸ್ತರಣೆ ಮಾಡಿ ಇಕ್ಕೇರಿಗೆ ಮರಳಿ ಬಂದರು. ಬರುವಾಗ ನಿಜ ಪೂಜ ತಂಡ ವಿಪಾದಿತ ಚಂದ್ರಿಪಾದಿತ ಮುಂದ ಪಟಾಧಿಪತಿ ಈ ಶಂಕರ ನಂಬೂದರಿಯನ್ನು ಜೊತೆಗೆ ಕರೆದುಕೊಂಡು ಬಂದರು. ಅಷ್ಟೇ ಅಲ್ಲ, ಆತನಿಗೆ ಸನ್ಮಾನ ಮಾಡಿ 3 ಎಕರೆ ಜಮೀನು ಉಂಬಳಿಯಾಗಿ ಕೊಟ್ಟು ಆಸ್ಥಾನ ಜ್ಯೋತಿಷಿ ಅಂತ ಬಿರುದು ಕೊಟ್ಟು ಇಟ್ಟುಕೊಂಡರು. ಜಯ ಜಯ ಶಂಕರ ಜೋಯಿಸ ಅಂತ. ಇದು ನಮ್ಮ ಕುಟುಂಬದ ಪ್ರಾರಂಭದ ಕಥೆ. ಹಾಗಾದ್ರೆ ನಮ್ದು ಆಸ್ಥಾನ ಜ್ಯೋತಿಷಿಗಳ ಕುಟುಂಬ? ಇದು ನಿಜವಾಗಿಯೂ ನಿಜನಾಮವ? ಇದು ನನ್ನಜ್ಜ ನನಗೆ ಹೇಳಿದ ಕಥೆ. ಅವನಿಗೆ ಅವನಜ್ಜ ಹೇಳಿದ್ದಂತೆ. ನಿಜ ಅಂತ ನಂಬಿರುವ ನನಗೆ ನಿಜ ಅನಿಸ್ತದೆ. ಅಲ್ಲ ಅಂತ ಯೋಚನೆ ಮಾಡ್ತಾ ಹೋದ್ರೆ ಇದು ನನ್ನ ಅಜ್ಜನೋ ಅವನ ಅಜ್ಜನೋ ಈ 3 ತಿಂಗಳು ಬಿಟ್ಟು ಬಿಡದೆ ಸುರಿಯುವ ಈ ಒಂದು ಮಳೆಯಲ್ಲಿ ಒಲೆಯ ಮುಂದೆ ಕೂತ್ಕೊಂಡು ಕೆಳದಿ ನೃಪ ವಿಜಯ ಓದುತ್ತಾ ಕಟ್ಟಿದ ಕಗ್ಗ ಅಂತ ಅನಿಸಿದ್ರು ಆಶ್ಚರ್ಯ. ನಂಬಲಿಕ್ಕೆ ಆಗದ ಕಥೆ ಏನಲ್ಲ ಇದು. ಹಾಗಿದ್ರೆ ಕೇಳಿ, ಮುಂದಿನ ಕಥೆ ಹೇಳ್ತೇನೆ. ಯಾಕಂದ್ರೆ ನಿಜವಾದ ಮರ್ಮ ಇರುವುದು ಮುಂದಿನ ಕಥಾನಕದಲ್ಲಿ. ವೆಂಕಟಪ್ಪ ನಾಯಕ ತೀರಿಕೊಂಡ ಮೇಲೆ ಇಕ್ಕೇರಿಗೆ ರಾಜನಾದವನು ಅವನ ಮೊಮ್ಮಗನಾದ ವೀರಭದ್ರ ನಾಯಕ. ಅವನಿಗೆ ಜೋಯಿಸನಾದವನು ಈ ಶಂಕರ ನಂಬೂದರಿಯ ಮೊಮ್ಮಗ. ಅವನ ಹೆಸರು ರಾಮಕೃಷ್ಣ ಜೋಯಿಸ ಅಂತಲೇ ಇದ್ದನು. ವೀರಭದ್ರ ನಾಯಕರ ಕಾಲದಲ್ಲಿ ಇಕ್ಕೇರಿಯ ನಾಡಿಗೆ ಶತ್ರುಗಳ ಕಾಟ ವಿಪರೀತ. ಉತ್ತರದಿಂದ ರಣದುಲ್ಲಾ ಖಾನ್ ಅಂತೊಬ್ಬ ಬಂದು ರಾಜಧಾನಿ ಇಕ್ಕೇರಿಯನ್ನೇ ನಾಶ ಮಾಡಿ ಹೋದನಂತೆ. ಮತ್ತೆ ಸುತ್ತಮುತ್ತಲಿನ ತುಂಡರಸರು ಪಟಣ ಬೇರೆ ಇವೆಲ್ಲ ಜಾಸ್ತಿ ಆದಾಗ ಒಂದು ದಿನ ವೀರಭದ್ರ ನಾಯಕರು ಈ ನಮ್ಮ ಜೋಯಿಸನಿಗೆ ಅರಮನೆಗೆ ಬಂದು ಕಾಣಲು ಹೇಳಿ ಕಳಿಸಿದರಂತೆ. ಅವತ್ತು ರಾತ್ರಿ ಈ ನಮ್ಮ ಜೋಯಿಸ ಮೂಕಾಂಬಿಕೆಯ ಪ್ರಾರ್ಥನೆ ಮಾಡಿ ಕಕ್ಕತ್ತಿನಲ್ಲಿ ಲಾಂದ್ರ ಹಚ್ಚಿಕೊಂಡು ಕವಡೆ ಹಾಕಿದ. ಎಷ್ಟು ಸಾರಿ ಕವಡೆ ಹಾಕಿದರೂ ಬೆಸ ಸಂಖ್ಯೆನೆ ಬೀಳ್ತಾರೆ. ಜೋಯಿಸನಿಗೆ ಅರ್ಥ ಆಯಿತು, ಇಕ್ಕೇರಿಯ ಕಥೆ ಮುಗಿಯಿತು. ಆದ್ರೆ ಮಾರನೇ ದಿನ ಇದನ್ನ ರಾಜನಿಗೆ ತಿಳಿಸೋದಾದ್ರೂ ಹೇಗೆ? ಏನಾದರೂ ಆಗಲಿ, ಸುಳ್ಳನ್ನು ಹೇಳಬಾರದು ಅಂತ ತೀರ್ಮಾನ ಮಾಡಿದ್ದೆ. ಅರಮನೆಗೆ ಹೊರಟು ಬಂದ. ಅಲ್ಲಿ ಚಡಪಡಿಸ್ತಾ ನಿಂತಿರೋ ರಾಜರು ಕೇಳ್ತಾರೆ, ಜೋಯಿಸರೇ ಮುಂದಿನ ದಾರಿ ಯಾವುದು? ಜೋಯಿಸ ಮಾತಾಡಲಿಲ್ಲ. ಅರಸರು ಮತ್ತೆ ಕೇಳಿದರು, ಜೋಯಿಸ ಬಾಯಿ ಬಿಡಲಿಲ್ಲ. ಆಗ ಅರಸರು ಸಿಟ್ಟಾಗಿ ಕೂಗಿದರು, ನಿನ್ನ ಜನಕಾಲದಿಂದ ನಮ್ಮ ಅರಮನೆಯ ಅನ್ನತ್ತಿತ್ತು, ಈಗ ಕೈ ಬಿಡ್ತೀಯಾ? ಹೇಳು ನಾನೇನ್ ಮಾಡ್ಲಿ ಈಗ? ತೀರ್ಮಾನ ಮಾಡಿ ಬಿಟ್ಟಿದ್ದ ಇನ್ನು ಈ ರಾಜಧಾನಿಯ ಸಹವಾಸ ಬೇಡ ಅಂತ.
ಬಿಟ್ಟು ಈ ಹಳ್ಳಿ ಮೂಲೆಗೆ ಬಂದು ಒಂದು ಗುಡಿಸಲು ಕಟ್ಟಿಕೊಂಡು ಇರೋದಕ್ಕೆ ಶುರು ಮಾಡು. ಅವತ್ತಿನಿಂದ ನಮ್ಮ ಕುಟುಂಬದವರು ಯಾರು ರಾಜಧಾನಿಯ ಕಡೆಗೆ ತಲೆ ಹಾಕಿ ಬದುಕಿದ್ದು ಇಲ್ಲ. ನಿಮ್ಮ ಕಥೆಯ ತಾತ್ಪರ್ಯ ಅರ್ಥ ಆಯ್ತು ಅಪ್ಪಯ್ಯ. ಆದ್ರೂ ನನಗೊಂದು ಪ್ರಶ್ನೆ ಕಾಡ್ತದೆ. ಈ ಅಜ್ಜ ನೆಟ್ಟ ಆಲದ ಮರ ಇದೆ ಅಂದ ಮಾತ್ರಕ್ಕೆ ಅದಕ್ಕೆ ಹುಳು ಹಾಕಿಕೊಳ್ಳೋದು ಸರಿಯಾ? ಪ್ರಶ್ನೆ ಅಪ್ರಸ್ತುತ ಅಲ್ಲ. ಆದ್ರೆ ತಿರುಗಿ ನಾನೇ ನಿನಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳುತ್ತೇನೆ. ಅಚ್ಚ ನೆಟ್ಟ ಆಲದ ಮರ ಇದೆ ಅಂದ ಮಾತ್ರಕ್ಕೆ ಅದಕ್ಕೆ ಉರುಳು ಹಾಕಿಕೊಳ್ಳಬೇಕು ಅಂತ ಯಾರು ಹೇಳಿದ್ರು? ಆ ಮರವೇನು ಬನ್ನಿ ಉರುಳು ಹಾಕಿಕೊಳ್ಳಿ ಅಂತ ಕರೆಯೋದಿಲ್ಲವಲ್ಲ. ನಾವು ನಮ್ಮ ತಪ್ಪನ್ನ ಮರದ ಕೊರಳಿಗೆ ಉರುಳು ಹಾಕಬಾರದು. ಮತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ ಕೇಳ್ಕೋ. ಅಚ್ಚ ನೆಟ್ಟ ಆಲದ ಮರಕ್ಕೆ ಉರುಳು ಹಾಕಿಕೊಳ್ಳೋದು ಎಷ್ಟು ಮೂರ್ಖತನವೋ ಅಷ್ಟೇ ಮೂರ್ಖತನ ಆ ಮರವನ್ನೇ ಕಡಿದು ಕೊಯ್ದು ಮಾರಾಟ ಮಾಡೋದು. ನಿಜ ಮಾವ, ನೀನು ಏನ್ ಹೇಳ್ತಾ ಇದೀಯ ಅಂತ ನನಗೆ ಈಗ ಹೊಳಿತಾ ಇದೆ. ನೀನು ಹೇಳೋದು ನಿಜ, ನಿನ್ನ ಕತೆ ಸಂಪೂರ್ಣ ಸತ್ಯ. ಇಲ್ಲ ಇಲ್ಲ
ಒಂದು ಕಳೆದುಕೊಂಡ್ರೆ ಆಮೇಲೆ ನಾನು ಸ್ವಲ್ಪ ಫ್ರೀ ಆವಾಗ ಬಂದೆ ಬರ್ತೇನೆ ಬರಬೇಕು ಅಂತ ಮನ್ಸಿದ್ರು ಹೋಗಿ ಬರೋದಕ್ಕೆ ಈಗ ಈ ದಿನ ಆಗ್ತದೆ ಆ ಬೆಂಗಳೂರು ಟ್ರಾಫಿಕ್ನಲ್ಲಿ ಹೌದೌದು ಅದನ್ನೇ ಹೇಳ್ತಿದ್ದೆ ನೆನ್ನೆ ನಮ್ಮ ಮನೆಯವಳಿಗೆ ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಬೇಕಾದ್ರೆ ಹೋಗಿ ಬರ್ತೇನೆ ಸಾಧಕ್ಕಿಲೆ ಅವ್ರಿಗೆ ಹೋಗೋದು ಕಷ್ಟ ಅಂತ ನಮ್ಮ ಮನೆ ಅಂದ್ರೆ ಸಿಂಪಲ್ ನಂಬರ್ 2A ಕೃಷ್ಣಪ್ಪ ಆರ್ಕೆ ಹೌದೌದು ಅದೇ ಮನೆ ನಂಬರ್ 2B ಕೃಷ್ಣಪ್ಪ ಆರ್ಕೆ ಸರಿ ಬರಲ್ಲ ಓಕೆ ಫೈನ್ ಬೈ ಬೈ ಬಾಯಿ ಮುಚ್ಚಿ ಒಂದನ್ನು ಸರಿಯಾಗಿ ಉಳಿಸ್ಕೊಂಡ್ರೆ ಎಲ್ಲದರಲ್ಲೂ ಕಲ್ಚರ್ ಉಳಿತದೆ
ಅಂತ ಮೊನ್ನೆ ಯಾರೋ ಫ್ರೆಂಡ್ ಲೈನ್ ಅಲ್ಲೇ ಬಂದಿದ್ದಾರೆ ಗೊತ್ತಾ ಆ ನಿಮ್ ಕಲ್ಚರಿಗೆ ಬೆಂಕಿ ಹಾಕು ಹೀಗೆ ಇದ್ದಕ್ಕಿದ್ದ ಒಂದಿನ ನನ್ನ ಹೋಳ್ಗಿಸ್ಕೊಂಡು ಮಾವಿನಕಾಯಿ ಗೊಜ್ಜು ಮಾಡಿಸ್ಬಿಟ್ರೆ ನಿಮ್ ಕಲ್ಚರ್ ಉಳಿತದೆಯಾ ಈ ನೀವು ಕಲ್ಚರ್ ಉಳಿಸೋ ಸಾಹಸ ಕಂಡ್ಲೆ ನಾನು ಇವತ್ತು ಯಾಜರ್ ಮಿಸ್ಸಸ್ಗೆ ಫೋನ್ ಮಾಡಿ ಮಾವಿನಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಕಲ್ತ್ಕೊಂಡೆ ಒಳ್ಳೇದೇ ಆಯ್ತಲ್ಲ ಕಲಿತ ಯಾವ ವಿದ್ಯೆಯನ್ನು ದಂಡ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಹಳೆ ಕಾಲದವರು ಏನೇನು ಮಾಡ್ತಿದ್ರು ಅನ್ನೋದನ್ನ ಅಷ್ಟು ಸುಲಭಕ್ಕೆಲ್ಲ ಮರಿಬಾರದು ಮಾಡ್ತವ್ರು ಯಾರು ನಾನು ನೀವು ನಿಮ್ಮಪ್ಪ ಕೌಡೆ ಹಾಕೋ ವಿದ್ಯೆ ಕಲ್ತಿದ್ರು ನೀವು ಅದನ್ನ ಅಷ್ಟಿಷ್ಟಾದ್ರು ಉಳಿಸ್ಕೊಂಡಿದ್ರೆ ಕಡೆ ಪಕ್ಷ ಶೇರ್ ಮಾರ್ಕೆಟ್ ವ್ಯವಹಾರಕ್ಕಾದ್ರೂ ಪ್ರಯೋಜನ ಕೊಡ್ತಿತ್ತು ಅಪ್ಪನಿಂದ ಕಾರ್ತ ಬಂದಿದೆ ಎಲ್ಲಿಟ್ಟೆ ಅದನ್ನ ಅಂತ ಇಲ್ಲಿದೆ ನಿಧಾನ ಕೂತ್ಕೊಂಡು ಓದಿ ನಾನು ಇವತ್ತು ಮಾವಿನಕಾಯಿ ತುರಿದೇ ಇದ್ರೆ ನಿಮ್ ಗೊಜ್ಜು ಊಟಕ್ಕೆ ತಯಾರಾಗೋದಿಲ್ಲ ಅದು ಬೆಂಗಳೂರಲ್ಲಿ ಯಾವತ್ತೂ ಎಂಗೇಜ್ ಬರ್ತದೆ ಹಾಗಾಗಿ
ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ. ಒಂದ್ ಕೆಲಸ ಮಾಡೋಣ, ಈ ಸಲ ನಮ್ಮ ಮಗನನ್ನು ಕರ್ಕೊಂಡು ಹೋಗೋಣ. ಅವನ ಕೈಯಿಂದಲೇ ಅಚ್ಚನ ಉಡುಗೊರೆ ಕೊಡ್ಸಿದ್ರೆ ಅವರು ಖುಷಿಯಿಂದ ತಗೋತಾರೆ. ಆದ್ರೆ ಅವನ್ ಒಪ್ಸೋ ಕೆಲಸ ಮಾತ್ರ ನಿಮ್ದೆ. ಅಲ್ಲಿ ನಾಯಿ ಹಿಡಿಯೊಬ್ಬರ ಕುರುಕ
ಹಲವಾರು ರೀತಿಯ ಸುತ್ತು ಮಾಡುವ ಪ್ರಾಣಿಗಳು ಮತ್ತೆ ಎಲ್ಲ ಆದ ಮೇಲೆ ಮಾರನೇ ದಿನ ಆಗು ಸೂರ್ಯೋದಯ ಅದನ್ನೆಲ್ಲ ಓದ್ತಾ ಇದ್ರೆ ನನಗೂ ಹಾಗೆ ಈ ಹೊಳೆ ದಾಟಿ ಕಾಡುಗಳಕ್ಕೆ ಹೋಗಿ ಬಿಡಬೇಕು ಅನಿಸ್ತದೆ ಮಾತು ಕೇಳಿದ್ರೆ ನನಗೆ ಭಯವಾಗ್ತದೆ ಯಾಕೆ ಗಾಬರಿ ಆಗ್ಬಿಟ್ಯಾ ಹೆದರ್ಕೋಬೇಡ ನಾನೇನು ಓಡ್ ಹೋಗೋದಿಲ್ಲ ಮತ್ತೆ ಆ ಓಡ್ ಹೋಗೋಣ ಅಂದ್ರು ಈಗ ಅಂತ ಕಾಡಿದ್ರು ಎಲ್ಲಿದೆ ಹೇಳಿ ಇವತ್ತೆ ಯಾರಾದ್ರೂ ಓಡ್ ಹೋಗ್ಬೇಕು ಅಂದ್ರೆ ಪಾಪ ನಮ್ಮ ಅಣ್ಣಂದಿರು ಹೋದಾಗ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ ಅಷ್ಟೇ ಅವನು ಅಡಿಗೆ ತಯಾರಾಯ್ತು ಆ ಕೋಳಿ ಆ
ಬೆಂಕಿ ಮೇಲಿಂದ ತೆಗೆದು ಅದರ ಒಂದು ಕಾಲನ್ನು ಚಕ್ಕಿ ಮುರ್ಕೊಂಡು ಒಂದು ಹುಸಿ ಬಾಯಿ ಹಾಕಿದ. ರುಚಿ ಚೆನ್ನಾಗಿದೆ ಅನ್ನೋ ಹಾಗೆ ನನ್ನ ಕಡೆ ನೋಡಿ ನಗಾಡ್ದ. ನನ್ನ ಬಾಯಿ ಹತ್ರ ಒಂದು ತುಂಡು ಹಿಡಿದು ತಿನ್ನ ತಿನ್ನು ಅಂದ. ಏನನ್ನಿಸ್ತು ಒಂದು ಚೂರು ಇಸ್ಕೊಂಡು ತಿಂದೆ. ಏನು ಕೋಳಿ ತಿಂದ್ಯಾ? ಅದೇನು ದೊಡ್ಡ ಸಂಗತಿ ಅಲ್ಲ. ಆದರೆ ಮಾರನೇ ದಿನ ನಡೀತು ನೋಡು, ಆ ಕಥೆ ಇದಕ್ಕಿಂತ ವಿಚಿತ್ರವಾಗಿತ್ತು, ಭಯಾನಕವಾಗಿತ್ತು. ಏನಾಯ್ತು ಮಾರನೇ ದಿನ? ಮಾರನೇ ದಿನ ಚೌಡ ಬಂದವನೇ ನನ್ನನ್ನು ಇನ್ನೊಂದು ದಾರಿಯಲ್ಲಿ ಶಾಲೆ ಕರ್ಕೊಂಡು ಹೊರಟ. ಅಥಾದಾರಿಯಲ್ಲಿ ಹೋಗ್ತಾ ಹೋಗ್ತಾ ದಾರಿಲು ಸಣ್ಣ ಕೆರೆ ಸಿಕ್ತು. ಕೆರೆ ಕಂಡಂತೆ ಚೌಡ ನಿಂತ. ತನ್ನ ಮುಂಡು ಬಿಚ್ಚಿ ಹಾಕಿ ಬರೀ ಲಂಗೋಟೆಯಲ್ಲಿ ನಿಂತವ್ರೆ ನನ್ನ ಕಡೆ ನೋಡಿ ವಿಚಿತ್ರವಾಗಿ ನಗಾಡ್ದ. ಏನ್ ಬರ್ತೇವ ಚೌಡ ಅಂದೆ. ಎಲ್ಲ ಬೆವರೋಗ ಶುರುವಾಯ್ತು. ಚೌಡ ನೀರಿನ ಹಂಗೊಮ್ಮೆ ನೀರೊಳಕ್ಕೆ ಹಾರದ. ಮುಳುಗೆದ್ದು ಮೇಲಕ್ಕೆ ಬಂದವನೇ ಕಣ್ಣಲ್ಲಿ ಕಣ್ಣಿಟ್ಟು ಪಿಸುದನಿಯಲ್ಲಿ ಉಸಿರಿದ. ಏ ಕೀಟ ಸಂಧ್ಯಾ ವಂದನೆ ಮಾಡೋದ್ಕ ಎಲ್ಲ ಬೆವರು ಶುರುವಾಯ್ತು. ನಾನು ಸರಿಯಾಗಿ ಓಡಲು ಪ್ರಯತ್ನ ಮಾಡಿದೆ. ನನ್ನ ಯೋಚನೆ ಹೊರಗೆ ಬರೋಷ್ಟರಲ್ಲಿ ಅವನ ಕೈ ನನ್ನ ಜಕ್ಕಿ ನೆಲಕ್ಕೂ ನನಗೆ ಮುಖ ಎತ್ತಿ ನೋಡಿದೆ. ಯಾಕೋ ಶಾಸ್ತ್ರಿ, ನಿನ್ನೆ ನಿನಗೆ ಬೇಟೆ ಆಡೋದು ಕಲಿಸ್ಲಿಲ್ವಾ? ಹಂಗೆ ಈಗ ನೀನು ನನಗೆ ಸದ್ಯ ವಂದನೆ ಮಾಡೋದು ಹೇಳ್ಕೊಡು. ನೋಡು ನೋಡು ಸ್ನಾನ ಮಾಡಿ ಬಂದಿದ್ದೇನೆ ಅಂದ. ಆದರೆ ಉಪನಯನಾಗಿ ಒಂದು ವರ್ಷವೂ ಆಗಿರುತ್ತಿತ್ತು, ನನಗೆ ಗಾಯತ್ರಿ ಮಂತ್ರ ಹೇಳೋ ಧೈರ್ಯ ಬರಲಿಲ್ಲ. ಕ್ಷಣಕ್ಕೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಒಂದು ಮಿಂಚೋಳಿತು. ಪುರೋಹಿತ್ಯ ಮಾಡ್ತಿದ್ದ ನಮ್ಮಪ್ಪ ಶೂದ್ರನ ಮನೆಗೆ ಮದುವೆ ಮಾಡ್ತಾ ಹೋದ್ರೆ ವೇದ ಮಂತ್ರದ ಒಂದು ಶ್ಲೋಕ ಹೇಳ್ತಿದ್ರು. ಅದು ನೆನಪಾಗಿದೆ, ಶುಕ್ಲಾಂಬರದಲ್ಲಿ ವಿಷ್ಣು ಚಂದ್ರವರ್ಣ ಚಂದ್ರಭುಜಂ ಅಂತ ಗಟ್ಟಿಯಾಗಿ ಹೇಳ್ತಾ ಹೋದೆ. ಪಾಪ ಚೌಡರಿಗೆ ನಾನು ಮಾಡಿದ ಮೋಸ ಗೊತ್ತಾಗಿಲ್ಲ. ಅವನು ಕಣ್ಣು ಚೂಡು ಕೇಳ್ತಾ ಹೋದ. ಆಮೇಲೆ ಸ್ವಲ್ಪ ಹೊತ್ತಿನ ಚೌಡ ನಿಧಾನ ಕಣ್ಣು ಬಿಟ್ಟ. ಮತ್ತೆ ನನ್ನ ಹಾಕೊಂಡ. ಯಾವ ಭಾವನೆಯೂ ಇಲ್ಲದ ಕಣ್ಣಿನಿಂದ ನನ್ನ ಕಡೆ ನೋಡ್ತಾ ಹೋಗೋಣಲ ಶಾಸ್ತ್ರಿ, ಶಾಲೆಗೆ ಗೊತ್ತಾಯ್ತು ಅಂದ. ಸರಿ ನಾವು ಅಲ್ಲಿಂದ ಹೊರಟು ಚೌಡ ಮುಳುಗಡೆ ಆಗ್ತಿದ್ದ ಹಾಗೆ ಊರು ಬಿಟ್ಟು ಹೋದಂತೆ.
ಈಗೆಲ್ಲೋ ಕುಂದಾಪುರದ ಲಾರಿ ಡ್ರೈವರ್ ಆಗಿದ್ದಾನೆ ಅಂತ ಯಾರು ಹೇಳ್ತಿದ್ರು? ಈ ವಿಷಯ ಅಪ್ಪನ ಕಿವಿ ಬಿದ್ದಿದ್ರೆ ನಿನ್ ನಂಬಲೇ ಇಲ್ಲ. ಹಂಗೆ ಮಾತಿರಲ್ಲ ಬ್ರೋ, ಮಾವ ಯಾವ ತರದ ಜನ ಅಂತ ನಿನಗಿಂತ ಚೆನ್ನಾಗಿ ನಾನು ಗೊತ್ತಿದೆ. ನಿಮ್ಮ ದೊಡ್ಡತನ ನಿಮ್ಮಿಂದ ಇಂತ ಮಾತಾಡಿಸಿದೆ,
ಆದರೆ ನನಗನ್ನಿಸ್ತದೆ ನಾನು ಈ ಮನೆಯನ್ನು ಅಲ್ಲದಿರೋ ಅಂತ. ಕಿಟ್ಟು ಅಪ್ಪಯ್ಯನ ನಿರ್ಧಾರ ಸರಿಯಾಗಿದೆ ಕಿಟ್ಟು. ನೋಡು, ನೀನು ಈ ಮನೆ ಮಗ ಆಗಿರಬಹುದು, ಆದರೆ ಮಗನ ಕರ್ತವ್ಯ ಮಾಡಬಹುದು. ಮತ್ತೆ ಮನೆ ಮಕ್ಕಳಾಗಿರೋ ನಮಗೆ ಆಸ್ತಿಯನ್ನ ಕೊಟ್ಟರು ಅದನ್ನ ಪಾಲಿಸಿಕೊಳ್ಳೋ ತಾಕತ್ತು ನಮಗಿಲ್ಲ. ಆದ್ರಿಂದ ಪರಿಹಾರದ ಹಣದ ಅರ್ಧ ಭಾಗ ಕೂಡ ನಮಗೆ ಬೇಡ. ನಾವು ಅದನ್ನ ಭಾವೆ ಮದುವೆ ಖರ್ಚಿಗೆ ಅಂತ ಬ್ಯಾಂಕ್ ಅಲ್ಲಿ ಇಡ್ತೇವೆ. ನಮಗೂ ಅಷ್ಟೇ, ನಮ್ಮ ಪಾಲಿನ ಹಣ ಕಿಟ್ಟರ ಮದುವೆಗೆ ಆಗಲಿ. ಒಟ್ಟಿನಲ್ಲಿ ನಮ್ಮ ನಿರ್ಧಾರ ಇಲ್ಲ ಒಂದೇ ಅಪ್ಪಯ್ಯ, ನಿಮ್ಮ ಆಸ್ತಿ ವಿಲೇವಾರಿ ಯೋಜನೆ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದ್ರೆ ಕುಲಧರ್ಮ ಅಂತ ಒಂದು ಮಾತು ಹೇಳಿದ್ರಲ್ಲ, ಭಾವೆಯ ಮದುವೆ ಮತ್ತು ಕಿಟ್ಟನ ಮದುವೆ ಇವೆರಡು ಆಯ್ತು ಅಂತ ಆದ್ರೆ ಅಲ್ಲಿಗೆ ನಮ್ಮ ಕುಲಧರ್ಮದ ಕರ್ತವ್ಯ ಪೂರೈಸಿದೆ. ಅಭಿಪ್ರಾಯ ಇದೆ, ಆಸ್ತಿಯನ್ನ ನೀವು ಹೇಗೆ ಹಂಚುತ್ತೀರಿ ಅನ್ನೋದನ್ನ ಅಪ್ಪನಿಗೆ ಮತ್ತೆ ನಿಮ್ಮೆಲ್ಲರಿಗೂ ಬಿಟ್ಟಿದ್ದೇನೆ. ಆದ್ರೆ ನನ್ನ ಮದುವೆಯ ವಿಚಾರವನ್ನ ಮಾತ್ರ ನೀವು ನನ್ನ ನಿರ್ಧಾರಕ್ಕೆ ಬಿಡ್ಬೇಕು. ನಿರ್ಧಾರ ನೀನೇ ಮಾಡು ಭಾವ. ಆದ್ರೆ ಮದುವೆ ಆಗೋ ಕಾಲಕ್ಕಾಗ್ಲೇಬೇಕಲ್ಲ. ಆಗೋದಿಲ್ಲ ಅಂತ ನಾನೇ ತಂದೆ. ಆದ್ರೆ ಆಗೋವಾಗ ಆಗ್ಲಿ, ಯಾರು ಅದನ್ನ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಹಾಗಂದ್ರೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಈಗ ಒಂದು ಒಳ್ಳೆಯ ಕಾದಂಬರಿಯಲ್ಲಿ ಮದುವೆ ಅನ್ನೋದು ಹೇಗೆ ನಡೀತದೆ ನೋಡಿ. ನಿಧಾನವಾಗಿ ಮದುವೆಗೆ ಭೂಮಿಗೆ ಸಿದ್ಧವಾಗಿ ಪಾತ್ರ ಪಾತ್ರಗಳ ಸಂಬಂಧ ಆ ಹಂತಕ್ಕೆ ತಲುಪಿ ಸನ್ನಿವೇಶಗಳು ಅದಕ್ಕೆ ಸರಿಯಾಗಿ ಕೂಡಿ ಒಟ್ಟಿನಲ್ಲಿ ಈ ಮದುವೆ ಆಗದೆ ಹೋದ್ರೆ ಕಥೆಯೇ ಮುಂದೆ ಹೋಗುದಿಲ್ಲ ಅಂತಾದವಾಗ ಅಲ್ಲಿ ಮದುವೆ ನಡೀತದೆ. ನನ್ನ ಪ್ರಕಾರ ಈ ಲೋಕದ ಮದುವೆಗಳಲ್ಲೂ ಹಾಗೆ ನಡಿಬೇಕು. ಅಂದ್ರೆ ಅದನ್ನ ಮಾಡಿಸೋಕೆ ನಾವು ಅವಸರ ಮಾಡಬಾರ್ದು. ಹಾಗಂದ್ರೆ ಹೇಗೆ? ನಿನ್ನ ಮದುವೆ ಒಂದಾದ್ರೆ ನಮ್ಗಷ್ಟೇ ಅಲ್ಲ ಅಪ್ಪ ಇಗೂ ನಿಂತಿ ಆಗ್ತದೆ. ನಿಲ್ಲು, ನಾನು ಹಾಗಲ್ಲಂದೆ. ಹಲೋ, ನಮಗ ನೆಮ್ಮದಿ ಆಗಲಿ ಅಂತ ಅವಳು ಮದುವೆ ಮಾಡ್ಕೊಳ್ಬೇಕು ಅಥವಾ ಅವಳದ್ ನೆಮ್ಮದಿ ಆಗಲ್ಲ ಅದು? ನನ್ನ ಮದುವೆಗೆ ನನ್ನ ತಕರಾರಿಲ್ಲ, ಆದ್ರೆ ಆಗೋರೊಬ್ರು ಬೇಕಲ್ಲ. ಅಂದ್ರೆ ನೀನು ಇಷ್ಟಪಟ್ಟಿರೋ ಹುಡುಗಿ ಅವಳು ಹೋಗ್ತಾ ಇಲ್ಲ ಅಂದ್ರೆ? ನನ್ನ ಜೀವನದಲ್ಲಿ ಆ ತರ ಕತೆ ಕಾದಂಬರಿ ಐಟಮ್ ಯಾವ್ದು ಇಲ್ಲ. ಅದಕ್ಕೆ ತುಂಬಾ ಸಿಂಪಲ್ ಕೇಸ್ ಇದು. ಅಂದ್ರೆ ಒಂದು ದೃಷ್ಟಾಂತ ಹೇಳ್ತೇನೆ ಕೇಳಿ. ಹೋದ ವರ್ಷ ನಮ್ಮ ಮಠದಿಂದ ಒಂದು ಸಮೀಕ್ಷೆ ನಡೆಸಿದೆ. ಇಲ್ಲಿ ಜನ ಎಷ್ಟಿದ್ದಾರೆ, ದನ ಎಷ್ಟಿದ್ದಾವೆ, ಯಾರ್ಯಾರ ಹತ್ರ ಕಾರ್ ಇದೆ, ಇದಕ್ಕೆಷ್ಟು ಸಹ ಸಂಧ್ಯಾ ವಂದನೆ ಮಾಡ್ತಾರೆ ಇತ್ಯಾದಿ ಇತ್ಯಾದಿ. ಅಂದ್ರೆ ಒಂಥರ ಹವ್ಯಕ ಗಣತಿ ಅಂದ್ರು. ಆ ಗಣತಿಯಲ್ಲಿ ಈ ಸೇವೆಯಲ್ಲಿ ಮದುವೆಗೆ ಸಿದ್ಧವಾಗಿರುವ ಗಂಡು ಹೆಣ್ಣು ಎಷ್ಟಿದ್ದಾರೆ ಅನ್ನೋ ಒಂದು ಐಟಮು ಇತ್ತು. ಸರಿ, ಸಮೀಕ್ಷೆ ಎಲ್ಲ ಮುಗಿದ ಮೇಲೆ ಗೊತ್ತಾಯ್ತು, ಈ ಸೇವೆಯ ಪ್ರತಿ ಊರಿನಲ್ಲೂ ಮದುವೆಗೆ ಸಿದ್ಧವಾಗಿರುವ ಗಂಡುಗಳ ಸಂಖ್ಯೆ 10, 15, 20, 25 ಇದ್ರೆ ಹೆಣ್ಣುಗಳ ಸಂಖ್ಯೆ ಮಾತ್ರ 3, 4, 5 ಮಾತ್ರ. ಅಷ್ಟರ ಮೇಲೆ ಇರೋ ಆ 3, 4 ಹೆಣ್ಣುಗಳ ಮನೆಯವರು ಬೆಂಗಳೂರಿನಿಂದ ಬರೋ ಸಾಫ್ಟ್ವೇರ್ ಹಾರ್ಡ್ವೇರ್ ಜಾತಕಕ್ಕೆ ಕಾದು ಕೂತಿದ್ದಾರೆ ಹೊರತು ಈ ಊರಿನ ಅಂಡರ್ವೇರ್ ಗಳ ಮದುವೆ ಆಗೋರು ಯಾರು? ಇದು ಒಳ್ಳೆ ಕತೆ. ಈ ಸೀಮೆಲೆ ಹೆಣ್ಣಿಲ್ಲ ಅಂದ್ರೆ ಬೇರೆ ಸೀಮೆಯಿಂದ ತರಬೇಕು, ಹೋಗ್ಬೇಕು, ಹುಡುಕ್ಬೇಕು, ಹೇಗೋ ವ್ಯವಹಾರ ನಡೆಸ್ಬೇಕು. ನಮ್ಮೂರಲ್ಲಿ ಸಮುದ್ರ ಇಲ್ಲ ಅಂತ ನಾವು ತಿನ್ನದೇ ಬಿಡ್ತೇವ, ಉಪ್ಪಿನವರಲ್ಲಿನೇ ತರಬೇಕು. ನಮ್ಮೂರಿಂದ ಅಡಿಕೆಯನ್ನ ಬೇರೆಯವರಿಗೆ ಕಳಿಸದಿಲ್ವ? ಹಾಗೆ ಅಲ್ಲಪ್ಪ ಜಗನ್ನಾಥ, ಹೀಗೆ ಹೀಗೆ ಆಗಬೇಕು ಅಂತ ಹೇಳೋದಕ್ಕೆ ನೀನ್ ಯಾವತ್ತೋ ಲಂಡರಾಯ? ನಮ್ಮ ಊರು ಹೇಗೆ ನಡಿಬೇಕು ಅನ್ನೋದಕ್ಕೆ ಅದರದೇ ಆದ ತರ್ಕ ಇದೆ, ಮತ್ತು ಅದು ಹಾಗೆ ನಡೀತದೆ. ಮುಂದ್ವೇಳೆ ನಡಿಲೇ ಇಲ್ಲ ಅನ್ನು, ಕೂತ್ಕೊಳ್ಳಿ ಬಿಡು. ಅಲ್ಲ, ಇಡೀ ಜಗತ್ತೇ ನೀನು ಹೇಳಿದ ಹಾಗೆ ನಡಿಬೇಕು ಅಂತ ಅನ್ನೋದಕ್ಕೆ ಇದು ಏನು ನಿನ್ನ ಕಂಪನಿ ವಹಿವಾಟು ಅಂತ ತಿಳ್ಕೊಂಡೇನು? ಸಿಟ್ಟು ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಕು. ನನಗೆ ನಿಜಕ್ಕೂ ಬಹಳ ಸಂತೋಷವೇ ಆಗಿದೆ ಇವತ್ತು. ಯಾಕಂದ್ರೆ
ಈ ಆಸ್ತಿಯ ವಿಲೇವಾರಿಯ ಪ್ರಶ್ನೆ ಒಂದು ಸುಸೂತ್ರವಾಗಿ ಆಯ್ತಲ್ಲ. ಅಂದ ಮೇಲೆ ನನ್ನ ಕುಲಧರ್ಮದ ಕರ್ತವ್ಯ ಮುಕ್ಕಾಲು ಪಾಲು ಪೂರ್ತಿ ಆದಾಗ ಎಲ್ಲ ಆಗ್ತಿದ್ದ ಹಾಗೆ ನಾನೊಂದು ಯಾತ್ರೆ ಮಾಡಿ ಬರಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಅಪ್ಪಯ್ಯ, ನನ್ನ ಕಲಿಗೊಬ್ಬರು ನಾರ್ತ್ ಇಂಡಿಯಾ ಟೂರ್ ಬಹಳ ಚೆನ್ನಾಗಿ ಮಾಡಿಸ್ತಾರೆ, ಅವ್ರ ಹತ್ರ ನಾನೇ ಬುಕ್ ಮಾಡಿಸ್ಕೊಡ್ತೇನೆ. ನಾನು 30 ದಿವಸದಲ್ಲಿ 60 ದೇವರು ನೋಡೋಷ್ಟು ಪಾಪ ಮಾಡಿಲ್ಲ. ನನಗೆ ಹೋಗಬೇಕಾಗಿರೋದು ಒಂದೇ ಕಡೆ, ಅದು ಬದ್ರಿನಾಥ್. ಅಲ್ಲಿ ನಮ್ಮೂರಿನ ಭಟ್ರೊಬ್ಬ ಇದ್ದಾರೆ, ಅವ್ರ ಮನೆಯಲ್ಲಿ ಒಂದು 2 ತಿಂಗಳಿದ್ದು ಶಂಕರಾಚಾರ್ಯರ ಸಾಧನಾ ಸ್ಥಳದಲ್ಲಿ ಇದ್ದು ಬರಬೇಕು ಅನ್ನೋದು ನನ್ನ ಬಯಕೆ. ಸರಿ, ಇನ್ನು ವಿಶ್ರಾಂತಿ ಹೊರಡಬಹುದಲ್ಲ. ಒಂದ್ ನಿಮಿಷ ತಡೀರಿ ಮಾವಯ್ಯ, ಇನ್ನೊಂದು ಸಣ್ಣ ಕೆಲಸ ಬಾಕಿ ಇದೆ. ಏನದು? ದೊಡ್ಡದೇನಲ್ಲ ಮಾವಯ್ಯ, ನಾವಿಬ್ರು ನಿಮಗೆ ಅಂತಂದು ಸಣ್ಣ ಸಣ್ಣ ಹುಡುಗರ ತಂದಿದೆ, ನೀವು ಕೂತ್ಕೊಂಡು ಇದನ್ನ ತಗೊಳ್ಬೇಕು. ಅಪ್ಪಯ್ಯ, ಅದೇನು ಅಂತ ನಾನು ಹೀಗೆ ನೋಡ್ಬೇಕು. ನಾನು ಹೇಳ್ತೇನೆ, ಈ ಮನೆಗೆ ಅಂತ ಒಂದು ಮೊಬೈಲ್ ಫೋನ್ ತಂದಿದ್ದೇನೆ. ಮೊಬೈಲ್ ಫೋನ್ ಅಂದ್ರೆ ಗೊತ್ತಿದ್ಯಾ? ಹ್ಯಾಂಡ್ಸೆಟ್ ಯಾಕೆ ಕೊಟ್ಟಿದ್ದು, ಕಲರ್ ಇದೆಯಾ? ಆದ್ರೆ ಇದು ಇಲ್ಲೆಲ್ಲ ಕೆಲಸ ಮಾಡ್ತದೆ. ಮಾಡ್ತದೆ ಮಾವ, ಹೋದ್ವಾಗ ಅಷ್ಟೇ ಆ ಕಡೆ ದಂಡೆಯಲ್ಲಿ ಇರೋ ಟವರ್ ಉದ್ಘಾಟನೆ ಆಗಿದೆ, ಮತ್ತೆ ನಮ್ಮ ಬೋಟ್ ಫಿಲಿಪಣ್ಣ ಆ ಕಡೆ ದಂಡೆಯಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ನಾನೇ ನೋಡಿದ್ದೇನೆ. ಕೆಲಸ ಮಾಡಿದ್ರು ಏನು ಪ್ರಯೋಜನ ಅಂತ ನಾನು ಕೇಳಿದ್ದು ಅಲ್ಲ. ನಮಗಾದ್ರೂ ಯಾರಿಗೆ ಫೋನ್ ಮಾಡ್ಲಿಕ್ಕಿದೆ? ಅಷ್ಟು ಅರ್ಜೆಂಟಿನ ಕೆಲಸ ಆದ್ರೂ ಈ ಊರಲ್ಲಿ ಏನಿರ್ತದೆ? ನೀವ್ ಮಾಡಿದ್ರೆ ಬೇಡ ಮಾವಯ್ಯ, ನಾವಾದ್ರೂ ಆಗಾಗ ಫೋನ್ ಮಾಡಿ ಮಾತಾಡ್ಬಹುದಲ್ಲ. ನೀವು ಬರೋದು ವರ್ಷಕ್ಕೊಂದ್ಸಲ, ಅದಕ್ಕೆ ಕಾಗದವೇ ಸಾಕಿತ್ತಲ್ಲ. ಒಟ್ಟಿನಲ್ಲಿ ನಿಮ್ಗೆಲ್ಲ ದುಡ್ಡು ಹೆಚ್ಚಾಗಿದೆ, ಹೇಗಿಟ್ಟು ಅದನ್ನ ತಗೊಂಡೋಗಿ ದೇವ್ರ ಕೋಣೆಲಿಡು. ಇದು ದೇವ್ರ ಕೋಣೆಲಿಡುವಂತದ್ದಲ್ಲ ಮಾವ, ಇದನ್ನ ಈ ಲಿಂಗಾಯತ ದೇವರ ಕುತ್ತಿಗೆ ಕಟ್ಕೊಳ್ತಾರಲ್ಲ ಹಂಗೆ ಕಟ್ಕೊಂಡು ಓಡಾಡಬೇಕು. ಏನಿದು ಇಷ್ಟು ವಜ್ಜೆ ಇದೆಯಲ್ಲ, ಮತ್ತದು ಇನ್ನೂ ವಿಶೇಷ ಭಾವಿ, ನಿನಗೆ ತುಂಬಾ ಉಪಯೋಗ ಆಗ್ತದೆ. ಭಾವಿ, ಇದು ಒಂದು ಪುಟ್ಟ ಕಂಪ್ಯೂಟರ್, ಕನ್ನಡದಲ್ಲಿ ಗಣಕ ಯಂತ್ರ ಅಂತ ಕರೀತಾರಲ್ಲ, ಅದು ಪುಟ್ಟದಾಗಿ ತೊಡೆ ಮೇಲೆ ಇಟ್ಕೊಳ್ಳೋ ಹಂಗಿರೋದ್ರಿಂದ ಲ್ಯಾಪ್ಟಾಪ್ ಅಂತ ಕರೀತಾರೆ. ಅರ್ಥಾತ್ ತೊಡೆ ಗಣಕ. ಒಂದನ್ನ ಕುತ್ತಿಗೆ ಕಟ್ಕೊಂಡು ಇನ್ನೊಂದನ್ನ ತೊಡೆ ಮೇಲೆ ಇಟ್ಕೊಂಡ್ರೆ ಬಹಳ ಆನಂದ ಆಗ್ಬಹುದು. ಹಾಗೆ ಹೇಳ್ಬೇಡಿ ಮಾವ, ಅದ್ರ ಮಹತ್ವನ ನಾನು ಪೇಪರ್ ನಲ್ಲಿ ಓದಿದೀನಿ, ಅದರಿಂದ ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಬೋದಂತೆ. ಹೌದಾ? ಈ ತೋಟಕ್ಕೆ ಸೊಪ್ಪು ಗೊಬ್ಬರ, ದೇವರ ಪೂಜೆ ಮತ್ತು ಅಡುಗೆ ಕೆಲಸನೂ ಅದೇ ಮಾಡ್ತದೆ. ಏನು ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಪ್ಪಯ್ಯ? ಏಕಿಟ್ಟು ನೀನು ಅಷ್ಟೇ ಬಾಯಿ ಬಂದ್ ಮಾಡಿ ಕಿವಿ ತೆಕ್ಕೋ. ಮತ್ತೆ ಈಗ ನಮ್ ಜೈರಮಣ್ಣ ಈ ಗಣಕಯಂತ್ರದ ಮಹಾತ್ಮ ಏನೇನು ಅನ್ನೋದನ್ನ ನಮ್ಮೆಲ್ರಿಗೂ ಅರ್ಥ ಆಗಾಗ ಹೇಳ್ತಾನೆ. ಶುರು ಮಾಡು.
ಹಲೋ ಮೇ ಐ ಹೆಲ್ಪ್ ಯು ಸರ್ ಎಂದು ಕ್ಷಣಾರ್ಧದಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ತಾರೆ ಥ್ಯಾಂಕ್ ಯು ಆದರೆ ತನ್ನ 17 ಇಂಚು ಕಿಟಕಿಯಲ್ಲಿ 16 ಲೋಕಗಳನ್ನು ಕಾಣಿಸಬಲ್ಲ ಈ ಗಣಕ ಪುರುಷನೆಂಬ ಆತ ಅತಿ ಮಾನುಷನೂ ಅಲ್ಲ ಅಲೌಕಿಕ ಶಕ್ತಿಯ ಆರಾಧಕನೂ ಅಲ್ಲ ಒಂದಕ್ಕೆ ಒಂದು ಕೂಡಿಸಿದರೆ ಎರಡಾಗ್ತದೆ ಅನ್ನುವ ಸರಳವಾದ ಮನುಷ್ಯ ತರ್ಕವನ್ನೇ ಮತ್ತೆ 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 ಅನಂತವಾಗಿ ಅನ್ವಯಿಸುವ ಮೂಲಕ ಈ ಗಣಕ ಪುರುಷನೆಂಬಾತ ಮಾನವ ಬುದ್ಧಿಯ ಮೂಲಕವೇ ಮಾನವಾತೀತ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಪಡೆದುಕೊಂಡಿದ್ದಾನೆ ಲೋಕಸಕಲವನ್ನು ಒಳಗೊಂಡು ಲೋಕಸಕಲಕ್ಕೆ ಹೊರಗಾಗಿ ನಿಲ್ಲುವ ಈ ಮಾನವ ನಿರ್ಮಿತ ಅತಿ ಮಾನುಷ ಶಕ್ತಿಯನ್ನು ಬಳ್ಳಿಸುವುದಾದರೂ ಹೇಗೆ ಬಾಮಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾದ್ರೆ ಅದೇನೋ ಹೇಳ್ತಾರಲ್ಲ ಹಾಗೆ ಅತ್ಯತಿಷ್ಠ ದಶಾಂಗುಲಂ ಆಹಾ ಮೆಚ್ಚಿದನಯ್ಯ ಮೆಚ್ಚಿದೆ ನಿನ್ನ ಈ ಗಣಕ ಸೂಕ್ತವನ್ನು ಬಹಳ ಚೆನ್ನಾಗಿ ಹೇಳಿದ್ದೀಯ ಚಿಕ್ಕಂದಿನಲ್ಲಿ ನಿನ್ನ ಕಿವಿ ಚಟ್ಟೆ ಹಿಡಿದು ಒತ್ತಾಯದಿಂದ ಪುರುಷ ಸೂಕ್ತ ಹೇಳಿಕೊಟ್ಟಿದ್ದು ವ್ಯರ್ಥ ಆಗಲಿಲ್ಲ ಆದರೆ ಈ ನಿನ್ನ ಗಣಕ ಪುರಾಣದಲ್ಲಿ ನನ್ನ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಯಾವ ಪ್ರಶ್ನೆ ಅದು ಈ ನಿನ್ನ ಗಣಕ ಯಂತ್ರ ಏನೆಲ್ಲ ಕೆಲಸ ಮಾಡುತ್ತದೆ ಅದಿಲ್ಲದಿದ್ದರೆ ಇವತ್ತಿನ ಜಗತ್ತಿನಲ್ಲಿ ಏನೂ ನಡೆಯೋದಿಲ್ಲ ಎಲ್ಲವನ್ನೂ ಒಪ್ಪುತ್ತೇನೆ ಆದರೆ ಈ ಊರಿನಲ್ಲಿರೋ ಈ ನಮ್ಮ ಮನೆಯಲ್ಲಿ ಅದರಿಂದ ಏನು ಪ್ರಯೋಜನ ಪ್ರಯೋಜನ ಬೇಕಾದಷ್ಟಿದೆ ಆದರೆ ಇದರಿಂದ ಏನೇನು ಪ್ರಯೋಜನ ಅನ್ನೋದನ್ನ ಕಂಪ್ಯೂಟರ್ ಅಪ್ಲಿಕೇಶನ್ ವಿಭಾಗದಲ್ಲಿ ಬಹಳ ವರ್ಷ ಕೆಲಸ ಮಾಡಿರುವ ಜಗನ್ನಾಥ ನನಗಿಂತ ಬಹಳ ಚೆನ್ನಾಗಿ ಹೇಳ್ತಾರೆ ನಾನೀಗ ರಂಗಸ್ಥಳವನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೇನೆ ಬಾಲ್ಯನಾಥನ ನಿಂದ ಕಾವ್ಯ ವಾಚನವನ್ನು ಕೇಳಬೇಕು ಅಂತ ಈ ಸಭೆಯ ಅಪೇಕ್ಷೆ ಸರಿ ಹೇಳ್ತೇನೆ ಆದ್ರೆ ಜೈರಾಮಣ್ಣ ಹೇಳಿದಷ್ಟು ಕಾವ್ಯಮಯವಾಗಿ ಹೇಳೋದಕ್ಕೆ ನನಗೆ ಬರೋದಿಲ್ಲ ಈ ಹೇಳಿ ಕೇಳಿ ಈ ಅಪ್ಲಿಕೇಶನ್ಸ್ ಅನ್ನೋದು ತುಂಬಾ ನೀರಸವಾದ ಕೆಲಸ ಕಾವ್ಯದ ಪದ ಪದಕ್ಕೂ ಅನ್ವಯ ಸರ ಅರ್ಥ ಅಂತ ಬರೀತಾರಲ್ಲ ಹಾಗೆ ನಾವು ಪುಟ ಪುಟ ಗಟ್ಟಲೆ ಗಣಕ ಕಾರ್ಯಕ್ರಮಗಳನ್ನು ಬರೀತೇವೆ ನೋ ಪ್ರಾಬ್ಲಮ್ ಪದ್ಯಂ ಪದ್ಯಂ ಗದ್ಯಂ ನೃತ್ಯಂ ಜಗತ್ತಿನ ಮೂಲೆ ಮೂಲೆಗೂ ಮಾಹಿತಿ ಮುಟ್ತದೆ ಆಗ
ಯಾರಿಗಂತು ನಮ್ಮ ಬಾವೆಯನ್ನ ಹುಡುಕೊಂಡು ಒಂದೊಂದು ದೇಶದಿಂದಲೂ ಒಬ್ಬೊಬ್ಬ ವರ ಬರಬಹುದು. ಆಮೇಲೆ ಅದರಲ್ಲೇ ಮದುವೆನೂ ಮಾಡ್ಕೊಂಡು ಸಂಸಾರನೂ ಅದರೊಳಗೆ ಮಾಡ್ಕೊಳ್ಳಿ ಬರ್ತದ. ಸುಮ್ಮನೆ ಹೊತ್ತು ಹೋಗ್ದಿರೋ ಹುಡುಗಾಟಿಕೆ ಮಾಡಬೇಡಿ. ಅದರಲ್ಲಿ ಇಂತಿಂತದೆಲ್ಲ ಮಾಡ್ಲಿಕ್ಕೆ ಬರ್ತದೆ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಮಾಡೋಕ್ ಹೋಗಬಾರದು. ಇಲ್ಲ ಕತ್ರಿ ಕಾಲಿಗೆ ಅಂತ ಯಾವನ ಜೊಟ್ಕ ಹೋಗ್ಬಿಟ್ಟಿದ್ನಂತೆ. ಇಲ್ಲ ಅಪ್ಪಯ್ಯ, ಅದಕ್ಕೆ ಹೇಳಿದ್ದಕ್ಕೆ ನಾನು ಹೋಗ್ತೇನೆ. ಅವರು ಇದ್ರೊಳಗೆ ನನ್ನ ಫೋಟೋ ಹಾಕ್ಲಿ. ಈ ಊರಿನ ಮಳೆಗಾಲದ ರಾತ್ರಿಗಳಲ್ಲಿ ನಾನು ಕಾದಂಬರಿ ಓದ್ತಾ ಓದ್ತಾ ಒಂದೊಂದ್ಸಲ ನಾನು ದೇಶ ಪ್ರಯತ್ನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಈಗ ನನ್ನ ಫೋಟೋನಾದ್ರೂ ಇದ್ರಲ್ಲಿ ಓಡಾಡ್ಕೊಂಡು ಬರ್ಲಿ, ಆಮೇಲೆ ಮದುವೆ ಆಗ್ತೇನೋ ಬಿಡ್ತೇನೋ ಅಥವಾ ಯಾರನ್ನ ಮದುವೆ ಆಗ್ತೀನಿ ಅನ್ನೋದು ಬೇರೆ ಪ್ರಶ್ನೆ. ಸೀತಾದೇವಿಗೆ ನಡೆದ ಹಾಗೆ, ದ್ರೌಪದಿಗೆ ನಡೆದ ಹಾಗೆ ನನಗೂ ಒಂದು ಸ್ವಯಂವರ ಯಾಕೆ ನಡೀಬಾರ್ದು? ಅದು ಈ ಅಂತರ್ಜಾಲವೆಂಬ ಹೊಸ ಲೋಕದಲ್ಲಿ. ನೋಡಿ, ಇವತ್ತು ಫಾಲ್ಗುಣ ಅಮಾವಾಸ್ಯೆ. ಇವತ್ತಿನ ಈ ಮುಹೂರ್ತ ಅಷ್ಟು ಸರಿಯಲ್ಲ. ಈ ಬಗ್ಗೆ ನಾವು ಬೆಳಿಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡಿ ಆಗ ಭಾವಿ ಹೇಗೆ ಹೇಳ್ತಾಳೋ ಆಗ ಮಾಡೋಣ. ಈ ಹೊರಡಿ ಹೊರಡಿ, ನಾ ಮತ್ತೆ ಹಾಕುತ್ತೇನೆ. ಆಗ ಕೇ ಕಾಣೆ ಕೋ
ಕಾಲಪುರುಷ ಈಗ ದೀಪಾವಳಿಗೆ ಬಂದು ತಲುಪಿದಾನೆ. ಹಾಗೆ ನೋಡಿದ್ರೆ ಈ 7 ತಿಂಗಳಲ್ಲಿ ನಮ್ಮ ಊರಿನ ಜೀವನದಲ್ಲಿ ಮಹತ್ವಕ್ಕೇನು ಸಂಭವಿಸಲಿಲ್ಲ ಅಂತಲೇ ಅನ್ಬೇಕು. ಈ ಮಳೆಗಾಲದಲ್ಲಿ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚೇ ಮಳೆ ಸುರಿಯುತ್ತೆ. ಊರ್ ಮೂರ್ ಸಲ ಔಷಧಿ ಹೊಡೆಯುತ್ತಾರೆ. ಮರದ ಮೇಲೆ ಅಡಕೆಕಾಯಿಗೆ 12 ಆನೆ ನಡಕ್ಕೆ ಜೋಯಿಸರ ಮನೆಯಲ್ಲೊಂದು ಎಮ್ಮೆ ಸತ್ತು ಹೋಯಿತು. ನಮ್ಮ ಕೆಲಸದವರ ಪೈಕಿ ಇನ್ನೂ ಇಬ್ಬರು ಅಸಲರ ಹುಡುಗರು ಪೇಟೆಗೆ ಹೋಗಿ ಹೋಟೆಲ್ ಸೆಟ್ ಮಾಡಿದ್ರು ಅಷ್ಟೇ. ಆದ್ರೆ ನಮ್ಮ ಕಾಲ ಪುರುಷನಿಗಿಂತ ವೇಗವಾಗಿ ಸಾಗುವ ನಮ್ಮ ಗಣಕ ಪುರುಷ ಇದ್ದಾನಲ್ಲ. ಅವನು ಮಾತ್ರ ಸುಮ್ಮನೆ ಇರಲಿಲ್ಲ. ಸಿಂಗಾಪುರದಲ್ಲಿ ಬಂದು ನಿಂತಿದ್ದಾರಂತೆ. ಹಾಗಾಗಿ ಮೂವರದ್ದು ಲೆಕ್ಕ ಬಿಡೋದೇ ಆಯ್ತು. ಇರ್ಲಿ ಬಿಡಿ, ಐದ
ಇದ್ದದ್ದು ಆಯ್ತಲ್ಲ ಅವರಿಗೆ ಸ್ವಯಂವರ ನಡೆಸಿದ್ರೆ ಆಯ್ತು ಹ ಯಾಕೆ ಸುಮ್ಮನೆ ಕೂತ್ಬಿಟ್ರಲ್ಲ ಐದು ಅಂದ್ರೆ ಅಕಸ್ಮಿಕ ಸಂಖ್ಯೆ ಆಗ್ತದ ಅಲ್ಲ ನಾನು ಆಶ್ಚರ್ಯ ಪಡ್ತಿರೋದು ನಿಮ್ಮ ಕರಾಮತ್ತು ನೋಡಿ ಅಲ್ಲ ಹತ್ತಾರು ದೇಶ ನೂರಾರು ಭಾಷೆ ಅಲ್ಲ ಅದು ಹೆಂಗ್ ನಿಮ್ಮ ಒಟ್ಟು ಮಾಡಿ ಕರ್ಕೊಂಡು ಬಂದ್ರೆ ಅಂತ ನಮ್ಮ ಕೆಲಸವೇ ಆಗಲ್ವಾ ಮತ್ತೆ ನಿಮ್ಮ ಹಾಗೆ ಅಡಿಕೆ ತೋಟ ಇರಕ್ಕೂ ಆಗಲ್ಲ ಗೊತ್ತುಂಟ ನಮ್ಮ ಅಜ್ಜ ಬ್ರಹ್ಮಾವರದಲ್ಲಿ ಬಸ್ ಕಂಡಕ್ಟರ್ ಆಗಿದ್ದವರು ಅಲ್ಲ ಈಗ ಬಂದಿದಾರಲ್ಲ ಗಿಡಿಯವರು ಅವರ ಭಾಷೆ ಎಲ್ಲ ಬೇರೆ ಬೇರೆ ಸ್ವಂತ ಭಾಷೆ ಬೇರೆ ಬೇರೆ ಉಂಟು ಆದ್ರೆ ಈ ಫಾರಿನ್ ಅವ್ರು ನೋಡಿ ಎಲ್ಲಿಗೆ ಹೋಗೋದಿದ್ರು ಅಲ್ಲಿಯೇ ಬಗ್ಗೆ ಪುಸ್ತಕ ಓದಿಕೊಂಡು ಹೋಗ್ತಾರೆ ಈಗ ಬಂದ ಐದು ಜನ ಅಂತ ಕನ್ನಡ ಕೂಡ ಕಲಿತುಕೊಂಡು ಬರ್ತಿದ್ದಾರೆ ಅಲ್ಲ ಕನ್ನಡ ಯಾಕಂದ್ರೆ ಅವ್ರ ದೇಶದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಉಂಟು ಮಾರೆ ಅದೇ ಅಮೆರಿಕದಿಂದ ಬಂದಿದ್ದಾರಲ್ಲ ಅವ್ರು ಅದ್ಯಾವ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಇದೆ ನಿಮ್ಮವರೇ ಪ್ರೊಫೆಸರ್ ಶ್ಯಾಮ್ ಭಟ್ ಅನ್ನೋರ ಹತ್ರ ಮೂರು ತಿಂಗಳ ಕನ್ನಡ ಕಲಿತಂತೆ ಅಲ್ಲ ನೀವು ಈ ಎಲ್ಲಾ ಕಪ್ಪೆ ನಡೆದು ಕೊಳಗ ತುಂಬಿದಾಗೆ ಬರದೆ ಒಂದು ದಿನ ಇಂಟರ್ನೆಟ್ ಹಾಕಿಕೊಂಡು ಯಾರ್ಯಾರಿಗೆ ಇಲ್ಲೆಲ್ಲಿಗೆ ಪ್ರವಾಸ ಹೋಗುತ್ತಾರೆ ಯಾರ್ಯಾರಿಗೆ ನಮ್ಮ ಸಹಾಯ ಬೇಕು ಅನ್ನೋದನ್ನ ಹುಡುಕಿ ಪಟ್ಟಿ ಮಾಡ್ತಾನೆ ಈಗ ಎಂಟು ತಿಂಗಳ ಹಿಂದೆ ಅಕಸ್ಮಾತ್ ನಿಮ್ಮ ವೆಬ್ಸೈಟ್ ನೋಡಿದವೆ ನನ್ನ ಹತ್ರ ಈ ಕಾರಣ ಅಲ್ಲಿ ಬಿಸ್ನೆಸ್ ಅಸ್ತ ಅಲ್ಲ ನಾವು ಕೂಡಲೇ ಇನ್ನೊಂದು ವೆಬ್ಸೈಟ್ ಮಾಡಿದ್ದೆ ಹಳೆಯ ಸ್ವಯಂ ವರಕ್ಕೆ ಹೋಗುವವರಿಗೆ ಪ್ರಯಾಣ ಊಟ ವಸತಿ ಎಲ್ಲ ಪ್ಯಾಕೇಜ್ ಇಲ್ಲಿ ಕೊಡ್ತೇವೆ ಎಸಿ ಕೋಚ್ ಕಾಂಟಿನೆಂಟಲ್ ಫುಡ್ ಇತ್ಯಾದಿ ಇತ್ಯಾದಿ ಉಂಟು ಅಂತ ಸೇರಿಸಿ ಮೇಲಿಂದ ಜೋಗ ಜಲಪಾತದ್ದು ಇಕ್ಕೇರಿ ದೇವಸ್ಥಾನ ಒಂದೊಂದು ಚಿತ್ರ ಸೇರಿಸಿದೆವು ಅಷ್ಟು ಮಾಡಿದ ಮೇಲೆ ಇಷ್ಟ ಆಗಲೇಬೇಕಲ್ವಾ ನಮ್ಮ ಕುಂಕಣಿಯಲ್ಲಿ ಒಂದು ಗಾದ ಉಂಟು ದಾರ ಸೇರಿ ಹಗ್ಗ ಆಗ್ತದೆ ಅಂತ ಅಲ್ಲ ಇದು ನಾನು ಮಾಹಿತಿಗೆ ಅಂತ ಕೇಳ್ತೇನೆ ಈಗ ಈಗ ಬಂದಿರಲ್ಲ ಒಬ್ಬೊಬ್ಬರಿಗೂ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಡಿಪೆಂಡ್ಸ್ ಈಗ ಇವತ್ತು ಒಂದು ಡಾಲರ್ಗೆ ನಲವತ್ಮೂರು ರೂಪಾಯಿ ಹನ್ನೆರಡು ಪೈಸೆ ಉಂಟು ಅದೇ ಪೌಂಡಿಗೆ ಎಂಬತ್ಮೂರು ರೂಪಾಯಿ ಹತ್ತೇಳು ಪೈಸೆ ಹಾಗಾಗಿ ನಾವು ಬೇರೆ ಬೇರೆ ದೇಶದವರಿಗೆ ಬೇರೆ ಬೇರೆ ಚಾರ್ಜ್ ತೆಗೆದುಕೊಳ್ಬೇಕಾಗ್ತದೆ ಮತ್ತೆ ಈ ವಿಚಾರದಲ್ಲಿ ನಿಮ್ಗೆ ಕತೆ ಉಂಟು ಕೇಳ್ತೀರಾ ಅದಕ್ಕೇನು ಚಾರ್ಜ್ ಇಲ್ಲ ಅನ್ನೋದಾದ್ರೆ ಇಲ್ಲಪ್ಪ ನೀವು ಒಳ್ಳೆ ಸರ್ ಬನ್ನಿ ನಾನು ಸಣ್ಣವನಿದ್ದಾಗ ಬ್ರಹ್ಮಾವರದಲ್ಲಿ ಗುಡ್ಡಪ್ಪಲ್ಗಳು ಅಂತ ನಮ್ಮ ಒಂದು ಅಂಗಡಿ ಕಿರಾಣಿ ಅಂಗಡಿ ಅಕ್ಕಿ ಬೇಳೆ ತುಪ್ಪ ಎಣ್ಣೆ ಬಾಳೆಕಾಯಿ ಒಂದು ದಿನ ಅವರ ಅಂಗಡಿಗೆ ಮೂರು ಜನ ಗಿರಾಕಿಗಳು ಒಟ್ಟಿಗೆ ಬಂದರು ಒಬ್ಬ ಅನುಕೂಲಸ್ಥ ಒಬ್ಬ ಸಾಧಾರಣ ಒಬ್ಬ ಬಡ ಮೂರು ಜನ ಬಂದವರಿಗೆ ಗುಡ್ಡಪ್ಪಗಳನ್ನು ತುಪ್ಪ ಉಂಟ ಅಂತ ಕೇಳಿದ್ರು ಉಂಟು ಕೊಡ್ತೇನೆ ಅಂತ ಹೇಳಿ ಪೈಗಳು ಅವನಲ್ಲೇ ಕೂತುಕೊಳ್ಳಿಸಿ ಪೈಗಳು ಒಳಗೆ ಹೋಗ್ತಾರೆ ಅಲ್ಲಿ ನೋಡ್ತಾರೆ ಇರೋದು ಒಂದೇ ಡಬ್ಬಿ ತುಪ್ಪ ಸರಿ ಒಂದೇ ಡಬ್ಬಿಯೊಳಗೆ ಮೂರು ಬೆರಳು ಹೀಗೆ ಹತ್ತಿ ಹೊರಗಡೆಗೆ ಬಂದು ಮೂರು ಜನ ಕುತೂಹಲಿಸಿದ್ರು ಏನ್ ಪಡೆ ಸಾಕು ರೂಪಾಯಿ ಕಿಲೋ ಏನ್ ದೂಸರೆ ಸಾತ ಅಡಿ ಅಕ್ಷಿ ರೂಪಾಯಿ ಯಾವ್ದು ಅನುಕೂಲಸ್ಥ ಎಂಬತ್ತೈದು ತಕ್ಕೊಂಡ ಸಾಲದ ಎಪ್ಪತ್ತೈದು ಬಡವ ಅರವತ್ತೈದು ಕಡಿಮೆ ಮಾಡ್ಕೊಂಡು ಅದಕ್ಕೆ ನೋಡಿ ನಮ್ ಕಡೆ ನಿಮ್ಮವರಲ್ಲ ಇಲ್ಲ ಅದ್ರಲ್ಲಿ ಮೋಸ ಏನುಂಟು ಹೇಳಿ ಗುಂಡಪ್ಪಗಳು ಸುಳ್ಳು ಹೇಳಿದ್ರ ಇಲ್ಲ ಗುಂಡಪ್ಪಗಳು ಒಂದೊಂದು ತೋರಿಸಿ ಇನ್ನೊಂದು ಕೊಟ್ರ ಇಲ್ಲ ತೂಕದಲ್ಲಿ ಕಡಿಮೆ ಮಾಡಿದ್ರ ಇಲ್ಲ ಮತ್ತೆ ದುಡ್ಡು ಬೇರೆ ಬೇರೆ ಹತ್ರ ಬೇರೆ ಬೇರೆ ಇಸ್ಕೊಳ್ಳೋದು ವ್ಯಾಪಾರದ ಬಗ್ಗೆ ವಿರೋಧ ಆಗೋದಿಲ್ಲ ಗುಡ್ಡಪ್ಪ ಮತ್ತೆ ಒಂದು ರಾತ್ರಿ ರಿಲೀಸ್ ಅಂತಾರ ಅರೆ ಹೌದಲ್ಲ ತನ್ನ ಬೋಟಿನ ಡ್ರೈವರ್ಗೆ ಹತ್ತು ರೂಪಾಯಿ ಕೊಟ್ಟು ಹತ್ತು ನಿಮಿಷ ನಿಲ್ಲಿಸಿ ಮಾರಯ್ಯ ತಿರುಗಿ ಬಂದು ಬಿಡ್ತೇನೆ ಅಂತ ಹೇಳಿ ಬಂದಿದ್ದೆ ನಾನು ಇಲ್ಲಿ ಹೋಗ್ಬೇಕು ಮತ್ತೆ ನಾಳೆ ಬರ್ತೇವಲ್ಲ ನನ್ನ ಪ್ರೋಗ್ರಾಮ್ ಹೇಗೆ ಮೊದಲು ನಾವು ಊರವರೆಲ್ಲ ಸೇರಿ ನಿಕ್ಕಿ ಮಾಡಿಟ್ಟಿದ್ದೇವೆ ಬೆಳಗ್ಗೆ ನೀವು ಬರ್ತಿದ್ದ ಹಾಗೆ ಊರವರ ಪರವಾಗಿ ನಿಮಗೆ ಸ್ವಾಗತ ಓ ಸ್ವಾಗತ ಮತ್ತೆ ಗ್ರಾಮ ಪಂಚಾಯತಿ ಸ್ತ್ರೀ ಶಕ್ತಿ ಸಂಘ ಇವ್ರ ಪರವಾಗಿ ನಿಮಗೆ ಸನ್ಮಾನ ಮತ್ತೆ ಅವ್ರ ಎಲ್ಲರಂತೂ ಅಲ್ಲೇ ಬಿಡ ನಾಡಿದ್ದು ಬೆಳಗ್ಗೆ ನಮ್ಮ ಮನೆ ಅಂಗಳದಲ್ಲಿ ಸ್ವಯಂವರದ ಕಾರ್ಯಕ್ರಮ ಓ ಸ್ವಯಂವರ ಹೀಗೆ ನಮ್ಮ ಹೇಗೆ ಸರಿಯಾಗ್ಬೋದಲ್ಲ
ಕಡೆ ಹಿಡಿದು ನಾನು ಬಂದಿರುವೆ. ನಿಮ್ಮೂರ ಹುಡುಗಿಯನ್ನು ಕೊಟ್ಟರೆ ಖಂಡಿತ ಒಯ್ದು ಬಾಳಿಸುವೆ. ಈಗ ಮೂರನೇ ಅತಿಥಿಗಳ ಸರದಿ. ಇವರು ದಕ್ಷಿಣಾಫ್ರಿಕಾ ದೇಶದವರು ಅಲಾದಿ ಮುಗಾಂಬೆ. ಬಂದದ್ದೇ
ಮೆರವಣಿಗೆ ಹೋಗ್ತಾ ಒಂದು ಹಾಡು ಹೇಳ್ತಾ ಹೋದ್ರೆ ಚೆನ್ನಾಗಿರ್ತದಲ್ಲ. ನಂದೊಂದು ಸಲಹೆ ಹೇಳಿ ಸ್ವಾಮಿ, ಯಾವ ಹಾಡು ನಾವು ಸೇರ್ಕೊಳ್ತೇವೆ?
ಸರಿ, ಸ್ವಯಂವರ ಆರಂಭ ಆಗಲಿ ಅಂತ ಅಪ್ಪಣೆ ಆಗಿದೆ. ನಾನೀಗ ನಿಮಗೆ ಮೂರು ಪ್ರಶ್ನೆಗಳನ್ನ ಕೇಳ್ತೇನೆ. ಮೊದಲನೆಯ ಪ್ರಶ್ನೆ ತುಂಬಾ ಸರಳವಾದುದು. ನಿಮಗೆ ಇಷ್ಟವಾಗುವ ಪ್ರಾಣಿ ಯಾವುದು ಮತ್ತೆ ಯಾಕೆ? ಯಾರು ಬೇಕಾದ್ರೂ ಉತ್ತರ ಹೇಳ್ಬೋದು. ಟೈಗರ್ ಬರ್ಲಿಂಗ್ ಬ್ರೈಟ್ ಇನ್ ದಿ ಫಾರೆಸ್ಟ್ ಆಫ್ ದಿ ನೈಟ್ ಅಂತ ಇಂಗ್ಲಿಷ್ನ ಒಬ್ಬ ಕವಿ ಹಾಡಿದ್ದಾರೆ. ಅಂಥ ಹುಲಿ ನನಗೆ ಇಷ್ಟವಾಗುವುದು ಅದರ ನಿಖರ ಗುರಿಯನ್ನ ತಲುಪುವುದರಲ್ಲಿ ಅದು ತೋರಿಸುವ ಚುರುಕು ಮತ್ತು ಇವೆಲ್ಲವನ್ನ ನಡೆಸುವಾಗ ಅದಕ್ಕೆ ಸಹಜವಾಗಿ ಒದಗಿ ಬರೋ ಗಾಂಭೀರ್ಯ. ಅದಕ್ಕಾಗಿಯೇ ನಾನು ಹುಲಿಯನ್ನ ಇಷ್ಟಪಡುತ್ತೇನೆ. ಇಲ್ಲಿ ಹುಲಿಗಿಂತ ಶಕ್ತಿ ಇರೋ ಪ್ರಾಣಿ ಹಿರಿಗಳು, ಜಗತ್ತಿನ ಗುಪ್ತ ಶಕ್ತಿಗಳು. ಅವು ಭೂಗತನಾಗಿದ್ದುಕೊಂಡೇ ಮನುಷ್ಯರಿಗೆ ಸಹಾಯವನ್ನು ಮಾಡುತ್ತಾರೆ. ಗೆಳಿಲ್ಲ ಪರಿಗಳ ಹಾಗೆ ಮನುಷ್ಯರ ಕೈಗೆ ಸಿಗದೆ ಅವಳಿಗೆ ತಿರುಮಂತ್ರವನ್ನು ಹಾಕುತ್ತವೆ. ಆದ್ದರಿಂದ ನಾನು ಇಲಿಯ ಪರ, ಈ ಜಗತ್ತಿನ ಶ್ರೇಷ್ಠ ತಾಯಿ ಇಲಿಯ ಸರಿ ಅನ್ನುವನು ನಾನು. ಇಲ್ಲಿರೋ ಎಲ್ಲರೂ ಗೊತ್ತಿರುವ ಒಂದು ಪ್ರಾಣಿ ಬೆಕ್ಕು. ಬೆಕ್ಕು ಬೇಟೆಯಾಡುವುದನ್ನು ನೋಡಿದಿರಾ? ಅದು ಒಂದು ಪ್ರಾಣಿಯನ್ನ ಆಟ ಆರ್ತ ಆರ್ತ ಹಿಡಿತದೆ, ಹಿಡಿದಿದ್ದೆ ಮತ್ತೆ ಒಣಗಿ ಬಿಡುತ್ತದೆ, ಮತ್ತೆ ಹಿಡಿತದೆ. ಇವತ್ತಿನ ಪೈಪೋಟಿಯ ಲೋಕದಲ್ಲಿ ಅವನು ಅಥವಾ ಅವಳು ಬದುಕಬೇಕು ಅನ್ನೋದಿದ್ರೆ ಬೆಕ್ಕೆ ಆಗಿರಬೇಕು. ಪ್ರಾಣಿಗಳು ಅಂದ್ರೆ ಅವು ಚುರುಕಾಗಿರ್ಬೇಕು, ಬೇಟೆಯಾಡಬೇಕು, ಬುದ್ಧಿವಂತವೂ ಆಗಿರ್ಬೇಕು, ಇತ್ಯಾದಿ ಇತ್ಯಾದಿ ಅಪೇಕ್ಷೆಗಳನ್ನ ಈ ಮನುಷ್ಯರು ಯಾಕೆ ಇಟ್ಕೋತಾರೆ ಅನ್ನೋದು ನನಗಂತೂ ಅರ್ಥ ಆಗಲ್ಲ. ಸಮುದ್ರದಿಂದ ಆಗಾಗ ಮೇಲಕ್ಕೆ ಬಂದು ಚಳಿ ಕಾಯಿಸಿಕೊಂಡು ವಾಪಸ್ ಹೋಗುವ ಪೆಲಿಕನ್ ಹಕ್ಕಿಗಳಿದ್ದಾವಲ್ಲ, ಅವೇ ನಮಗಿಷ್ಟ. ಯಾಕೆಂದ್ರೆ ಅವು ನಾವಿದ್ದೇವೆ ಅಂತ ಹೇಳ್ಕೊಳ್ಳೋದಿಲ್ಲ, ಆದ್ರೆ ಅವು ಇಲ್ಲದಿದ್ದರೆ ಮನುಷ್ಯನು ಇರೋದಿಲ್ಲ. ಈ ಭೂಮಿಯ ಅತ್ಯಂತ ಒಳ್ಳೆಯ ಮತ್ತು ಕೆಟ್ಟ ಪ್ರಾಣಿ ಮನುಷ್ಯ. ಇಷ್ಟರವರೆಗೆ ಮಾತಾಡಿದ ಈ ಎಲ್ಲ ಪ್ರಾಣಿಗಳು ನನ್ನ ಮಾತಿಗೆ ಸಾಕ್ಷಿ. ಈಗ ಎರಡನೆಯ ಪ್ರಶ್ನೆಗೆ ಬರ್ತೇನೆ. ನಾನು ನಿಮಗೆ ಅಂತರ್ಜಾಲದಲ್ಲಿ ಕಾಗದ ಬರೆದಾಗಲೇ ಒಂದು ಮಾತು ತಿಳಿಸಿದ್ದೆ. ನನ್ನ ಮದುವೆಯಾಗುವ ಗಂಡು ನಮ್ಮ ಊರಿನಲ್ಲೇ ನೆಲೆಸಿ ಬಾಳೆ ಮಾಡಬೇಕಾಗ್ತದೆ ಅಂತ. ಅದಕ್ಕೆ ನೀವೆಲ್ಲ ಒಪ್ಪಿ ಬಂದಿದ್ದೀರಿ. ಈಗ ಈಗ ಒಂದು ವೇಳೆ ನಾನು ನಿಮ್ಮನ್ನ ಆರಿಸಿದರೆ ನೀವು ನಮ್ಮ ಊರಿನಲ್ಲೇ ಬಂದು ಇದ್ರೆ ಆಗ ಆಗ ನೀವು ಮಾಡುವ ಮೊದಲ ಕೆಲಸ ಯಾವುದು ಮತ್ತೆ ನೀವು ಇಲ್ಲಿ ಕಟ್ಟುವ ಮೊದಲ ಕಟ್ಟಡ ಯಾವುದು? ಈ ಊರಿಗೆ ತುರ್ತಾಗಿ ಬೇಕಾಗಿರುವ ಕಟ್ಟಡ ಶಾಲೆ. ಆದ್ರೆ ಒಂದು ಸಮಸ್ಯೆ ಏನಂದ್ರೆ ನಾನು ಕಟ್ಟಿರುವ ಕಟ್ಟಡಕ್ಕೆ ನಾನು ಕಟ್ಟುವ ಶಾಲೆಗೆ ಕಟ್ಟಡವೇ ಬೇಕಿದೆ. ಯಾಕಂದ್ರೆ ಅದು ಪ್ರತಿಯೊಂದು ಮನೆಯೊಳಗೂ ಇರುತ್ತದೆ, ಪ್ರತಿಯೊಂದು ಮನಸ್ಸಿನೊಳಗೂ ಇರಬೇಕು. ಅಂದ್ರೆ ಕಟ್ಟದೆ ಕಟ್ಟುವ ಕಟ್ಟಡವೇ ಈ ಊರಿನಲ್ಲಿ ನಾನು ಮಾಡಲಿಕ್ಕೆ ಬಯಸುವ ಮೊದಲನೆಯ ಕೆಲಸ. ಈ ಊರಿನ ಮೂರು ದಿಕ್ಕಿಗೆ ಇರೋದು ನೀರು ಮತ್ತೆ ಕಾಡು. ನೀರಿನೊಳಗೆ ನೋಡಿದರೆ ಮೀನು, ಏಡಿ, ಆಮೆ, ನೂರಾರು ಜಲಚರಗಳು. ಕಾಡುಗಳಿಗೆ ಹೊಕ್ಕು ನೋಡಿದರೆ ನೂರಾರು ಬಗೆಯ ಪ್ರಾಣಿಗಳು, ಪಕ್ಷಿಗಳು, ಹಾವುಗಳು, ಕ್ರಿಮಿಕೀಟಗಳು. ಇವೆಲ್ಲವೂ ಇರುವುದಕ್ಕೆ ಯಾವ ಕಟ್ಟಡ ಬೇಕು? ಕಟ್ಟಡ ಬೇಡ ಮಾತ್ರವಲ್ಲ, ಕಟ್ಟಡ ಇದ್ದರೆ ಸಮಸ್ಯೆ. ಆದ್ದರಿಂದ ನಾನು ಈ ಊರಿಗೆ ಬಂದರೆ ಈ ಇಡೀ ಊರನ್ನೇ ಒಂದು ಅಭಯಾರಣ್ಯವನ್ನಾಗಿ ಪರಿವರ್ತನೆ ಮಾಡ್ತೇನೆ. ಬೋಟಿನಿಂದ ಕೆಳಗಿಳಿದು ಈ ನೆಲಕ್ಕೆ ಕಾಲಿಡುತ್ತಿದ್ದ ಹಾಗೆ ನನಗೆ ಮೊದಲು ಕಂಡಿದ್ದು ಬಿದಿರು. ಇಲ್ಲಿಯ ರಾತ್ರಿ ಇಲ್ಲೊಂದು ಮನೆಯಲ್ಲಿ ನೋಡದೆ ಅವರು ಬಿದಿರು ಸಿಗದು ಗುಟ್ಟಿ ಮಾಡ್ತಾ ಇದ್ರು. ನಾನು ಒಳಗೋಗಿ ಅವನ ಕೇಳದೆ ಶಿವ ತನ್ನಿ ಶಿವರ್ ಇದನ್ನ ಎಲ್ಲಿ ಮಾಡ್ತೀರಿ ಅಂತ. ಆಗ ಅವರು ತಮ್ಮ ಗೋಳಿನ ಕಥೆಯನ್ನೆಲ್ಲ ತೋಡಿಕೊಂಡ್ರು. ಅದನ್ನ ಮಾಡುವುದಕ್ಕೆ ಅವರು ಒಬ್ಬೊಬ್ಬರು ಬೇಟೆ ಮನೆಗೆ ಹೋಗ್ಬೇಕಂತೆ. ನಾನು ಆಗಲೇ ತೀರ್ಮಾನ ಮಾಡಿದೆ, ಈ ಊರಿಗೆ ನಾನೇನಾದ್ರೂ ಪ್ರಜೆಯಾಗಿ ಬಂದ್ರೆ ಮೊದಲು ಮಾಡೋ ಕೆಲಸ ಗುಟ್ಟಿ ಎನ್ನುವ ಸಂಘದ ಸ್ಥಾಪನೆ.
ಹೀಗೆ ಒಂದು ನಾಟಕ ಶಾಲೆಯನ್ನು ನಡೆಸುತ್ತೇನೆ. ಇವರೆಲ್ಲ ಹೇಳಿದ್ರಲ್ಲ ಅವೆಲ್ಲವೂ ಸರಿಯಂತೆ. ಆದ್ರೆ ಈ ಎಲ್ಲ ಕೆಲಸ ಒಂದೇ ಏಟಿಗಾಗೋ ಹಾಗೆ ನಾನು ಮಾಡ್ತೇನೆ. ಈ ನದಿಯ ಆಚೆ ದಂಡೆಯಿಂದ ಈಚೆ ದಂಡೆಯವರೆಗೂ ಒಂದು ಸೇತುವೆ ಕಟ್ಟಿಸ್ತೇನೆ. ಆಮೇಲೆ ಶಾಲೆ, ಅಭಯಾರಣ್ಯ, ಬುಟ್ಟಿ ಮಾರಾಟದ ಸಂಘ ಮತ್ತು ನಾಟಕ ಶಾಲೆ ಎಲ್ಲವೂ ತಾನೇ ತಾನಾಗಿ ಆಗುತ್ತವೆ. ಈಗ ಮೂರನೆಯ ಮತ್ತು ಕಡೆಯ ಪ್ರಶ್ನೆ, ಅದು ಪ್ರಶ್ನೆಯಲ್ಲ, ಒಂದು ಪುಟ್ಟ ಕಥೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ಮನುಷ್ಯ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದ. ಇನ್ನೊಬ್ಬ ಮನುಷ್ಯ ಅದೇ ಹಾದಿಯಲ್ಲಿ ನಡ್ಕೊಂಡ್ ಬರ್ತಿದ್ದ. ಆ ಹಾದಿ ಹೋಗ ಕುದುರೆ ಮೇಲೆ ಕೂತವನಿಗೆ ಕೇಳ, ಯಾವ ಕಡೆ ಹೊರಟಿದೆ ಸವಾರಿ? ಆ ಸವಾರ ಒಂದು ಕ್ಷಣವೂ ತಡ ಮಾಡದ ಉತ್ತರ ಹೇಳ, ನನ್ನೇ ಕೇಳ್ತೀಯ, ನನ್ ಕುದುರೆ ಕೇಳು ಅಂತ. ಕತೆ ಇಷ್ಟೇ. ಈಗ ನನಗಿರೋ ಸಮಸ್ಯೆ ಇದು, ಆ ಸವಾರ ಯಾರು, ಆ ಹಾದಿ ಹೋಗ ಯಾರು, ಅವರಿಬ್ಬರ ಸಂಭಾಷಣೆ ಅರ್ಥ ಏನು? ಈ ಕತೆ ನನಗೆ ಗೊತ್ತಿದೆ. ಆ ಕುದುರೆ ಮೇಲೆ ಕೂತು ಒಬ್ಬ ಜನ್ ಬೌದ್ಧ ಗುರು ಮತ್ತೆ ಹಾದಿ ನಿಂತು ಪ್ರಶ್ನೆ ಕೇಳಿದವನು ಅವರ ಶಿಷ್ಯ. ಜನ್ ಗುರುಗಳ ಪ್ರಕಾರ ಯಾವ ಕಡೆಗೆ ಹೋಗಬೇಕು, ಯಾತಕ್ಕೆ ಹೋಗಬೇಕು, ಹೋದ ಮೇಲೆ ಏನಾಗ್ತದೆ ಅನ್ನುವುದನ್ನ ಯೋಚನೆ ಮಾಡ್ತಾ ಕೂತ್ರೆ ಮನಸ್ಸು ಚಲಿಸುತ್ತದೆ ಹೊರತು ಮನುಷ್ಯ ಚಲಿಸೋದಿಲ್ಲ. ಆದ್ದರಿಂದ ಹಾಗೆ ಯೋಚನೆ ಮಾಡದೆ ಮುಂದೆ ಸಾಗುವ, ಅದನ್ನು ನೋಡಿ ಕಲಿತುಕೊಳ್ಳಯ್ಯ ಅನ್ನೋದು ಗುರು ಶಿಷ್ಯನಿಗೆ ಹೇಳಿಕೊಡುವ ಪಾಠ. ಅಮೆರಿಕದಲ್ಲಿ ಒಂದು ಕಾಲದಲ್ಲಿ ಕೌಬಾಯಿಗಳ ಸಿನಿಮಾಗಳು ಬಹಳ ಪ್ರಸಿದ್ಧಿಯಾಗಿದ್ದವು. ಅಲ್ಲಿ ಕುದುರೆ ಮೇಲೆ ಹೋಗುವವನು ಖಳನಾಯಕ, ಬಲಿಷ್ಠ. ಈ ಯಾವ ಕಡೆ ಹೋಗ್ತೀಯಾ ಅಂತ ಕೇಳುವವನು ಹೇಳಿ ಪುಕ್ಕ. ಈ ಬಲಿಷ್ಠ ಕೌಬಾಯ್ ತನ್ನ ಹ್ಯಾಟ್ ಅನ್ನ ಸರಿ ಮಾಡಿಕೊಳ್ತಾ ಆ ಹೇಡಿಯ ದಿಕ್ಕಿಗೆ ನೋಡದೆ ಅವನಿಗೆ ಈ ಮಾತನ್ನ ಹೇಳ್ತಾನೆ, ನಿನ್ನ ಪುಕ್ಕರ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಿಲ್ಲ, ಬೇಕಿದ್ದರೆ ನನ್ನನ್ನ ಹೊತ್ತುಕೊಂಡಿರೋ ಈ ಕುದುರೆಯನ್ನ ಕೇಳಿಕೋ ಅನ್ನುವ ಅರ್ಥದ. ಈ ಕಥೆಯಲ್ಲಿ ಬರುವ ಕುದುರೆ ಸವಾರ ಸಂತನೂ ಅಲ್ಲ, ಖಳನಾಯಕನೂ ಅಲ್ಲ, ಅವನೊಬ್ಬ ನಿಜವಾದ ಸಮತಾವಾದಿ. ಈ ಜಗತ್ತಿನಲ್ಲಿ ನನಗಿಂತ ದೊಡ್ಡವರು ಯಾರಿಲ್ಲ, ನನಗಿಂತ ಸಣ್ಣವರು ಯಾರಿಲ್ಲ ಅಂತ ನಂಬಿಕೊಂಡಿರುವ ನಿಜವಾದ ನಿಷ್ಠಾವಂತವನು. ಆದ್ದರಿಂದ ನಾನು ಎಲ್ಲಿಗೆ ಹೊರಟಿದ್ದೇನೆ ಅನ್ನುವ ಪ್ರಶ್ನೆಯನ್ನು ನೀನು ನನಗೆ ಕೇಳಿದಿರುವಂತೆ ನನ್ನ ಕುದುರೆ ಕೇಳಿದಿರುವಂತೆ. ಯಾಕಂದರೆ ನಮ್ಮಿಬ್ಬರಲ್ಲಿ ಯಾವನು ಯಜಮಾನನಲ್ಲ, ಯಾವನು ಸೇವಕನೂ ಅಲ್ಲ ಅನ್ನೋದು ಅವನ ಮಾತಿನ ತಾತ್ಪರ್ಯ. ಒಂದೇ ಕತೆಗೆ ಇಷ್ಟೆಲ್ಲ ಅರ್ಥ,
ಒಂದೇ ಜಗತ್ತಿನಲ್ಲಿ ಎಷ್ಟೆಲ್ಲ ಬಗೆಯ ಮನುಷ್ಯರು. ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಎಷ್ಟೆಷ್ಟು ಪ್ರಯೋಜನ ಆಗಿರೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ತುಂಬಾ ದೊಡ್ಡ ಲಾಭ ಆಗಿದೆ. ಭೂತಲ್ಲೇ ಒಂದು ಲೋಕ ಸಂಚಾರ ಮಾಡಿದ ಅನುಭವ ಮಾಡಿಸಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ, ಲೋಕಕ್ಕೆ ಒಳಿತಾಗಲಿ. ಹಿಡಿಸ್ತು ಆದ್ರೆ ಅವನಿಗಿಂತ ಆ ಸ್ವಿಸ್ ಹುಡುಗ ಇದ್ದಾನೆ.
ಸರಿ ಮತ್ತು ಇಡೀ ಇಂಡಿಯಾದೇಶ ಬೆಕ್ಕಿನ ಹಾಗೆ ಚುರುಕಾಗಿ ಬಂದಿದ್ದನ್ನು ಎದುರಿಸುವ ಜಾಣ್ಮೆಯನ್ನು ಕಲ್ಪಿಕೊಳ್ಳದಿದ್ರೆ ನಮಗೆ ಭವಿಷ್ಯವೇ ಇಲ್ಲ. ಎಷ್ಟು ಚೆನ್ನಾಗಿ ವಾದ ಮಾಡ್ತಿರಲ್ರೇ ನೀವೆಲ್ಲಾರು, ಎಲ್ಲ ತಾಳಮದ್ದಲೆ ಹೋಗಿದ್ರೆ ಇಷ್ಟೊತ್ತಿಗೆ ಪ್ರಸಿದ್ಧ ಅರ್ಥಧಾರಿಗಳಾಗಿರ್ತಿದ್ರಿ. ಅಲ್ಲ, ಇಲ್ಲೇ ಕೂತು ನಿಮ್ ಮಾತು ಕೇಳ್ತಿದ್ದಾಗ ನನಗೆ ಅನಿಸ್ತು ಅಕ್ಕ ಸ್ವಯಂವರ ಅಲ್ಲಿ ಮುಗೀತು ಇಲ್ಲಿ ಶುರುವಾಗಿದೆ ಅಂತ. ಅಷ್ಟರಲ್ಲಿ ಒಂದು ವಿಚಿತ್ರ ಆಲೋಚನೆ ನನ್ನೊಳಗೆ ಬಂದ್ಬಿಡೋದೆ. ಪಕ್ಷ ನಾನೇ ಭಾಮಿ ಆಗಿದ್ದೆ, ಈ ಸ್ವಯಂವರದಲ್ಲಿ ಯಾರನ್ನು ಆರುತ್ತಿದ್ದೆ, ಈ ಆಲೋಚನೆ ಬಂದಿದ್ದೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಹೇಳೋದು ಸ್ವಲ್ಪ ಕಷ್ಟ, ಆದರೂ ಪ್ರಯತ್ನ ಮಾಡ್ತೀನಿ. ಈಗ 25 ವರ್ಷಗಳ ಹಿಂದೆ ನಮ್ಮ ಈ ಊರು ಸೇರಿದ ಹಾಗೆ ಇಡೀ ಜಿಲ್ಲೆಯಲ್ಲೇ ವಿಚಿತ್ರವಾದ ರಾಜಕೀಯದ ಕಾವಿತ್ತು. ಆ ಒಂದು ಕಾವಿನಲ್ಲಿ ದೊಡ್ಡ ದೊಡ್ಡ ನಾಯಕರು ಇದ್ರು. ನಾನು ಅಷ್ಟೇ ಓಡಾಡ್ತಾ ಇದ್ದೆ, ಅವರು ಕೂಡ ನಮ್ಮ ಮನೆಗೆ ಬಂದು ಎರಡು ಮೂರು ದಿನ ಉಳ್ಕೊಂಡು ಹೋಗ್ತಾ ಇದ್ರು. ಅಂತ ಅಂತ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಕಂಡಾಪಟ್ಟೆ ಜನ ಪಡ್ಡೆ ಹೊಡೋರು ಇದ್ರು. ಅವರೆಲ್ಲ ಅರ್ಧೊಬ್ಬರ್ಧ ತಿಳ್ಕೊಂಡ್ರು ಸಮಾಜವಾದ ಸಮಾಜವಾದ ಅಂತ ಕೂಗುತ್ತಾ ಊರು ತಿರುಗಾಡೋರು. ದಿನಕ್ಕೆ ಏನಾದರೂ ಒಂದು ಸಭೆ ನಡೆಸೋರು, ತಿಂಗಳಿಗೆ ಏನಾದರೂ ಒಂದು ಚಳುವಳಿ ಮಾಡಿಯೇ ಮಾಡ್ತಿದ್ರು. ಈಗ ಅವರೆಲ್ಲ ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ರಷ್ಯಾದ ಸಮಾಜವಾದ ಗುರುಗಳೆಲ್ಲ ನೆನಪಾದ ಕಣ್ಣು ನೋಡ್ತಿದ್ದ ಹಾಗೆ ಇವನಿಗೂ ನನಗೂ ಏನೋ ಸಂಬಂಧ ಇದೆ ಅಂತಲೂ ಅನಿಸ್ಬಿಡ್ತು. ಅದಕ್ಕೆ ನೀವು ರಷ್ಯಾದವನ್ನೇ ಆಯ್ಕೆ ಮಾಡ್ಬಿಟ್ರ? ಹಾಗೇನಿಲ್ಲ, ಏನೋ ಮನಸ್ಸಿಗೆ ಬಂತು ಹೇಳಿದೆ. ಇಷ್ಟಕ್ಕೂ ಆಯ್ಕೆ ಮಾಡಬೇಕಾದದ್ದು ಭಾಮಿಯ ಹೊರತು ನಾನಲ್ವಲ್ಲ. ಎಲ್ಲೂ ಹೋಗಿಲ್ಲ ಅಕ್ಕೆ, ಇಲ್ಲೇ ಇದ್ದೆ. ಮತ್ತೆ ನಾನು ನನ್ನ ಆಯ್ಕೆಯನ್ನು ಮಾಡಿದೆ. ಗಾಬರಿ ಆಗ್ಬೇಡಿ ಅಪ್ಪಯ್ಯ, ನಾನು ಯಾರನ್ನು ಆಯ್ಕೆ ಮಾಡಿಲ್ಲ. ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾಗ ನಾನು ಆ 5 ಜನಕ್ಕೂ ಕಾಗದವನ್ನು ಹಾಕಿ ನೀವಿಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ನಿಮ್ಮಲ್ಲಿ ನಾನು ಯಾರನ್ನು ಮದುವೆ ಆಗಲಾರೆ. ಈ ನಿರ್ಧಾರಕ್ಕೆ ಕಾರಣ ಏನು ಅಂತ ಕೇಳಬಹುದಾ? ಕಾರಣ ಅಂತ ಏನು ಇಲ್ಲ. ನಾನು ಮೊದಲೇ ಹೇಳಿದ್ದೆ, ನನ್ನ ಮದುವೆ ಆಗ್ಲಿಕ್ಕೆ ಅವಸರ ಏನು ಇಲ್ಲ. ಆದ್ರೆ ಲೋಕ ನೋಡ್ಬೇಕು ಅನ್ನೋ ಹುಚ್ಚಂತೂ ಖಂಡಿತ ಇತ್ತು. ಹಾಗಾದ್ರೆ ಇಲ್ಲಿ ತನಕ ನಾಡಿದ್ದು ಒಂದು ಆಟ ಅಂತ ನಾವು ತಿಳ್ಕೋಬಹುದಾ? ತುಂಬಾ ಒಳ್ಳೆಯ ಅರ್ಥದಲ್ಲಿ ಹಾಗೂ ತಿಳ್ಕೋಬಹುದು, ಅಥವಾ ನಾನೇ ಕಟ್ಟಿದ ಒಂದು ಕತೆ ಅಂತ ಬೇಕಾದ್ರೂ ತಿಳ್ಕೊಳ್ಳಿ. ಹಾ, ನಿಮ್ಗೊಂದು ಕತೆ ಹೇಳ ಹೇಳು. ಮಾಮೆ, ಇದು ನನ್ನದೇ ಸ್ವಂತ ಕಥೆ ಏನುವಲ್ಲ. ನಾನು ಚಿಕ್ಕವಳಾಗಿದ್ದಾಗ ನನಗೆ ನನ್ನ ಅಮ್ಮ ಹೇಳಿದ ಕಥೆ. ಯಾಕೆ
ಅದಕ್ಕೆ ಪೂಜೆ ಮಾಡ್ತಿದ್ದು. ಆ
ಪರಿಚಯವಿದ್ದು ಅಪರಿಚಿತದ ಹಾಗೆ ಭಿಕ್ಷೆಗೆ ಬಂದ ಶಿವನ ಹಾಗೆ ಬಯಲಾಟದಲ್ಲಿ ಬರೋ ಕೃಷ್ಣನ ಹಾಗೆ ನಿರ್ಧಾರ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗೋದು ಅಂತ ನನಗೂ ಬಳಿಕೆ
ಅಥವಾ ಯಾರಿಗೂ ಕೆಲವೊಂದು ನಿರ್ಧಾರಗಳನ್ನ ಯಾರು ಮಾಡೋದಕ್ಕೆ ಸಾಧ್ಯವಿಲ್ವೋ ಏನು? ಕಾಲವೇ ನಿರ್ಧಾರಕ್ಕೆ ಬರುವವರೆಗೆ ನಾವು ಕಾಯಬೇಕಾದೀತು. ಆದರೆ ನಿಮ್ಮ ಕತೆ ಕಟ್ಟುವ ಉದ್ಯೋಗವನ್ನು ಮಾತ್ರ ನಿಲ್ಲಿಸಬೇಡಿ. ಕತೆ ಕಟ್ತಾ ಕಟ್ತಾ ವಾಸ್ತವದಲ್ಲಿ ಕಾಣದಿರೋ ಎಷ್ಟೋ ಸತ್ಯಗಳು ನಮಗೆ ಕಾಣೋದಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಿದೆ. ಕತೆ ಅನ್ನೋದು ನಾನು ಹಾಕುವ ಕವಡೆಯ ಹಾಗೆ ಉರುಳುತ್ತಾನೆ ಅರ್ಥ ಬಳಸ್ತಾ ಹೋಗ್ತದೆ. ಅಥವಾ ನಮ್ಮೂರಿನ ಹೊಳೆಯ ಹಾಗೆ ಹರಿತಾನೆ ಅದು ತನ್ನ ಗುರಿಯನ್ನ ಮುಟ್ತಾ ಹೋಗ್ತದೆ. Thank you.